ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿಯ 50ನೇ ಕಾರ್ಯಕ್ರಮ ಮಣಿಪಾಲದ ಪ್ರಸನ್ನ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನ ಪಬ್ಲಿಕ್ ಹೆಲ್ತ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರತಿ ರಾವ್ ಅವರೊಂದಿಗೆ ಶುದ್ಧ ಕುಡಿಯುವ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಮಾತುಕತೆ ಹಾಗೂ ಜಲ ಸಂರಕ್ಷಣೆ ನೀವೇ ಮಾಡಿ ನೋಡಿ ಮನೋಜ್ ಕುಮಾರ್ ನಲಂದ ವಿದ್ಯಾಲಯ ಪೆರ್ಲ ಹಾಗೂ ಪೂರ್ಣಿಮಾ ಉಜಿರೆ ಅವರ ಅನುಭವ ಕಥನ ಕೇಳುಗರೆ ನಮ್ಮ ಜೊತೆಗೆ ಡಾಕ್ಟರ್ ಆರತಿ ರಾವ್ ಅವರಿದ್ದಾರೆ ಪ್ರಸನ್ನ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಇಲ್ಲಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟಿನ ಅವರು ಮುಖ್ಯಸ್ಥರಾಗಿದ್ದಾರೆ ನೀರಿನಿಂದ ಹರಡಬಹುದಾದಂತಹ ಕಾಯಿಲೆಗಳೇ ನಮ್ಮಲ್ಲಿ ಅನೇಕ ರೀತಿಯ ಅನೇಕ ತೆರನಾದ ಕಾಯಿಲೆಗಳಿವೆ ನೀರಿನಿಂದ ಹರಡುವಂಥದ್ದಾದ್ರಿಂದ ಅದು ಸಾಂಕ್ರಾಮಿಕ ಕಾಯಿಲೆಗಳು ಅಂತ ಅನಿಸ್ಕೊಳ್ಳುವಂಥದ್ದು ಜಾಸ್ತಿ ಭಾಳ ವರ್ಷದಿಂದ ನಾವು ಇಂತಹ ಅನೇಕ ಕಾಯಿಲೆಗಳನ್ನು ಆಗಾಗ ಪದೇ ಪದೇ ಸಮುದಾಯದಲ್ಲಿ ಹರಡುವುದನ್ನು ನಾವು ನೋಡ್ತೇವೆ ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಏನೆಂದರೆ ನಮಗೆ ಅದರ ತಿಳುವಳಿಕೆ ಇದ್ದರೆ ಈ ರೋಗ ಹೇಗೆ ಬರ್ತದೆ ಹೇಗೆ ಹರಡುತ್ತದೆ ಅನ್ನೋದರ ತಿಳುವಳಿಕೆ ಇದ್ದರೆ ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬರದಂತೆ ನೋಡಿಕೊಳ್ಳೋದಕ್ಕೂ ಕೂಡ ಸಾಧ್ಯತೆ ಇದೆ ಅವಕಾಶ ಇದೆ ಒಬ್ಬರಿಂದ ಒಬ್ಬರಿಗೆ ಹರಡದ ಹಾಗೆಯೂ ಕೂಡ ಬಹಳ ಜಾಗ್ರತೆ ವಹಿಸ್ಬೋದು ಬಹಳ ಎಚ್ಚರದಿಂದ ನಾವು ಈ ಕೆಲಸ ಮಾಡಬೇಕಾಗ್ತದೆ ಇದೇ ವಿಷಯದ ಬಗ್ಗೆ ಇವತ್ತು ಡಾಕ್ಟರ್ ಆರತಿ ರಾವ್ ಅವರು ನಮಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಸರ್ ಈ ರೀತಿಯ ಒಂದು ನೀರಿನಿಂದ ಹರಡಬಹುದಾದಂತಹ ಕಾಯಿಲೆಗಳು ಯಾವುದ್ಯಾವುದೆಲ್ಲ ಇವೆ ಡಾಕ್ಟ್ರೆ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಇದನ್ನು ನೀರಿನಿಂದ ಹರಡಬಹುದಾದಂಥ ಕಾಯಿಲೆಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ ಯಾಕೆಂದರೆ ಮಕ್ಕಳಲ್ಲಿ ನೀರಿಂದ ಹರಡಬಹುದಾದಂಥ ಕಾಯಿಲೆಗಳಲ್ಲಿ ಅವರಿಗೆ ತಡ್ಕೊಳ್ಳೋ ಶಕ್ತಿ ಬಹಳ ಕಮ್ಮಿ ಇರುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅದು ಜಾಸ್ತಿಯಾಗಿ ಅದು ತೋರ್ಪಡಿಸುತ್ತೆ ಮಕ್ಕಳಲ್ಲಿ ಹಾಗಾಗಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಅತಿಸಾರ ಭೇದಿ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಡಯೇರಿಯಾ ಅಂತ ಹೇಳ್ತೀವಿ ಡಿಸೆಂಟ್ರಿ ಅಂತ ಹೇಳ್ತೀವಿ ಮತ್ತು ಟೈಫಾಯ್ಡ್ ಅಂತ ಹೇಳ್ತೀವಿ ಪ್ಯಾರಟೈಫಾಯ್ಡ್ ಅಂತ ಹೇಳ್ತೀವಿ ಕಾಲರ ಬರ್ತದೆ ಅದರಿಂದ ನೀರಿಂದ ಡೆಂಗಿ ಕೂಡ ಹರಡ್ತದೆ ಲೆಪ್ಟೋಸ್ಪೈರೋಸಿಸ್ ಇಲಿ ಜ್ವರ ಅಂತ ಹೇಳ್ತೇವೆ ಅದು ಕೂಡ ಹರಡ್ತದೆ ಚಿಕನ್ ಗುನ್ಯ ಹರಡ್ತದೆ ಸೊಳ್ಳೆಯಿಂದ ಹರಡಬಹುದಾದಂಥ ಏಕೆಂದರೆ ನೀರಿನಲ್ಲಿ ಬಹಳ ಬಹಳ ರೀತಿ ಕ್ರಿಮಿಗಳಿರ್ತದೆ ನಾವೇನು ಹೇಳ್ತೇವೆ ಅಂದರೆ ವೈರಸ್ ಹೇಳ್ತೇವೆ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ ಮತ್ತು ಪ್ರೋಟೋಜೋವಾ ಅಂತ ಹೇಳ್ತೇವೆ ಹಾಗೆ ಬೇರೆ ಬೇರೆ ರೀತಿ ಕ್ರಿಮಿಗಳಿರೋದ್ರಿಂದ ಬೇರೆ ಬೇರೆ ರೀತಿ ಕಾಯಿಲೆಗಳು ಹರಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಇದೇನಾಗುತ್ತೆ ಅಂದರೆ 5 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಲ್ಲಿ ಇದು ತೀವ್ರತರವಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಇದನ್ನೆಲ್ಲ ಅವ್ರಿಗೆ ತಡ್ಕೊಳ್ಳೋಂಥ ಶಕ್ತಿ ಬಹಳ ಕಮ್ಮಿ ಇರುತ್ತೆ ಮಕ್ಕಳಲ್ಲಿ ಹಾಗಾಗಿ ನಾವು ಮನೆಗಳಲ್ಲಿ ಈ ಬಳಸುವಂಥ ನೀರಿನಲ್ಲಿ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕಾಗಿದ್ದು ತುಂಬ ಅತ್ಯವಶ್ಯಕ ಆಗ್ತದೆ ಡಾಕ್ಟರ್ ಈ ವಾಂತಿ ಭೇದಿ ಅಂದ ಕೂಡಲೇ ಈಗ ಮಕ್ಕಳಿಗೆ ಬಹಳ ಬೇಗ ಶರೀರ ಇಡೀ ನಿಸ್ತೇಜ ಆಗಿ ಕೊನೆಗೆ ನೀರಿನ ಅಂಶವೇ ಹೋಗಿ ಕೊನೆಗೆ ಪ್ರಾಣಾಪಾಯ ಬರುವಂಥದ್ದು ಜಾಸ್ತಿ ಇತ್ತವಲ್ಲ ಖಂಡಿತ ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೇವೆ ಮಕ್ಕಳಲ್ಲಿ ಯಾಕೆ ಈ ಥರ ಆಗುತ್ತೆ ಅಂತಂದರೆ ಒಂದು ಮಕ್ಕಳಲ್ಲಿ ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ ಮೊದಲನೆಯದಾಗಿ ತಾಯಿಯರು ಬಹಳವಾಗಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಇದು ಮಕ್ಕಳಲ್ಲಿ ಅವ್ರಿಗೆ ಹೇಳ್ಕೊಳ್ಳೋಕೆ ಬರೋದಿಲ್ಲ ಮಕ್ಕಳಲ್ಲಿ ಇಂಥ ಒಂದು ಈ ಅತಿಸಾರ ಭೇದಿ ಎಲ್ಲ ಆದಾಗ ಇವಾಂತಿ ಭೇದಿ ಅದೆಲ್ಲ ಒಟ್ಟೊಟ್ಟಿಗೆ ಆದಾಗ ಅವರಲ್ಲಿ ದ್ರವಾಂಶ ಏನಿದೆ ಅದು ಬಹಳ ಬೇಗ ಇಳಿತಾ ಹೋಗ್ತದೆ ಕ್ರಮೇಣವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ತಾ ಇದ್ರೆ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ಬರಲ್ಲ ದೊಡ್ಡವರು ಎಚ್ಚರ ವಹಿಸ್ತಾ ಇದ್ರೆ ಬಹಳ ಬೇಗ ಡಿಹೈಡ್ರೇಷನ್ಗೆ ಮಕ್ಕಳು ಸ್ಲಿಪ್ ಆಗಿಬಿಡ್ತಾರೆ ಸೊ ಹಾಗಾಗಿ ಅದರ ಲಕ್ಷಣಗಳನ್ನ ನಾವು ಬಹಳವಾಗಿ ತೀವ್ರತರವಾಗಿ ಗಮನಿಸಬೇಕು ಈಗ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಂತ ನಾವು ಹೇಳ್ತೀವಲ್ಲ ಈಗ ಮನೆ ಮನೆಗೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಬಂದಾಗ ನೀವು ನೋಡ್ಬೋದು ಅವ್ರ ಭುಜದ ಮೇಲೆ ಒಂದು ಚೀಲ ಇರುತ್ತೆ ಯಾವಾಗಲೂ ಆ ಚೀಲದಲ್ಲಿ ಅವರು ORS ಪ್ಯಾಕೆಟ್ ಅಂತ ಇಟ್ಕೊಂಡಿರ್ತಾರೆ ಅದರಲ್ಲಿ ಏನಿರುತ್ತೆ ಸಕ್ಕರೆ ಅಂಶ ಇರುತ್ತೆ ಉಪ್ಪಿನ ಅಂಶ ಇರುತ್ತೆ ಅದನ್ನು ಒಂದು ಸಲ ಎರಡು ಸಲ ಭೇದಿ ಆದ ಕೂಡಲೇ ಒಂದು ಚಮಚ ಇದನ್ನು ಒಂದು ಲೋಟ ನೀರಿಗೆ ಹಾಕಿಕೊಂಡು ಕೂಡಲೇ ಕುಡಿಸ್ಲಿಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ ಕೆಲವರು ತಾಯಂದ್ರಿಗೆ ಏನು ಒಂದೆರಡು ಸಲ ಆಗಿದ್ದಕ್ಕೆ ಯಾಕೆ ನಾವು ಅಷ್ಟೊಂದು ಎಚ್ಚರ ವಹಿಸಬೇಕು ಅಂತೆಲ್ಲ ಕೆಲವು ಇದು ಅನುಮಾನಗಳಿರ್ತವೆ ಆದರೆ ಮಕ್ಕಳಲ್ಲಿ ಬಹಳ ಬೇಗ ಮಕ್ಕಳು ಡಿಹೈಡ್ರೇಷನ್ಗೆ ಹೋಗಲಿಕ್ಕೆ ಆ ಒಂದು ಏನು ಹೇಳ್ತಾರೆ ಅದು ನೀರಿನಂಶ ದೇಹದಲ್ಲಿ ಬಹಳ ಬೇಗ ಕ್ಷೀಣಿಸ್ತಾ ಹೋಗುತ್ತೆ ಅದು ಗೊತ್ತಾಗೋದೇ ಇಲ್ಲ ಅದು ನಾವು ಹೇಗೆ ಅದನ್ನು ಎಚ್ಚರ ವಹಿಸಬೇಕು ಅಂತ ಹೇಳುವಾಗ ಅವರು ಸ್ವಲ್ಪ ಮಕ್ಕಳು ಆಟ ಚಟುವಟಿಕೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ
ಮಕ್ಕಳಲ್ಲಿ. ಮತ್ತೆ ಅವ್ರಿಗೆ ಜ್ವರ ಬಂದಿಲ್ಬೇದಿರ್ಬೋದು, ಮೈ ಕೈಯೆಲ್ಲ ಬೆಚ್ಚು ಬೆಚ್ಚಗೆ, ಮೈ ಕೈಗಳು ಕೈಕಾಲುಗಳು ಅಂಗಾಂಗಗಳೆಲ್ಲ ಬೆಚ್ಚು ಬೆಚ್ಚಾಗ್ತಾ ಬರ್ತದೆ, ಅದಕ್ಕೆ ತಣ್ಣ ತಣ್ಣಗಾಗ್ತಾ ಬರ್ತದೆ. ಮತ್ತೆ ಒಂಥರ ನಿಸ್ತೇಜವಾಗ್ತಾರೆ, ಮುಖದಲ್ಲೇ ಒಂಥರ ತೇಜಸ್ ಇರೋದಿಲ್ಲ, ನಿಸ್ತೇಜವಾಗಿ ಕಾಣಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಕಣ್ಣುಗಳೆಲ್ಲ ಒಂಥರ ಒಳ ಹೋದಂಗಾಗ್ತದೆ ಮಕ್ಕಳಲ್ಲಿ. ಸೊ ಹಾಗಾಗಿ ಆದರೆ ಅದು ಏನೋ ಒಂಥರ ಸಂಕಟ ಆಗ್ತಾರತ್ತೆ, ಆದರೆ ಮಕ್ಕಳಿಗೆ ಹೇಳ್ಕೊಳಿಕ್ ಬರೋದಿಲ್ಲ. ಸೊ ಕೆಲವು ಮಕ್ಕಳಂತೂ ಸ್ವಲ್ಪ ದೇಹ ಕಟ್ಟು ಕೂಡ ಕಮ್ಮಿ ಅನ್ನೋ ಮಕ್ಕಳಲ್ಲಿ ಬಹಳ ಬೇಗ ಮಿನಿಟ್ಸ್ಗಳಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಒಂದು ಎರಡು ಮೂರು ಸಲ ಬೇದಿ ಆದರೆ ಅವ್ರಿಗೆ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ, ಬಹಳ ಬೇಗ ಡಿಹೈಡ್ರೇಷನ್ ಆಗಿ ಅಂಥ ಅವಸ್ಥೆಯಲ್ಲಿ ಅವ್ರು ಓಡ್ ಬಂದು ಡಾಕ್ಟರ್ ಹತ್ರ ಕರ್ಕೊಂಡು ಬರೋದಕ್ಕಿಂತ ಮೊದಲನೇ ಒಂದನೇ ಸಲ ಎರಡನೇ ಸಲ ಆದಾಗಲೇ ಅವರೇನು ಓ ಆರ್ ಎಸ್ ಪ್ಯಾಕೆಟ್ ಅಂತ ಹೇಳ್ತಾರೆ ಅದು ಕೊಟ್ಟರೆ ಬಹಳ ಒಳ್ಳೆಯದು. ಮತ್ತು ಮನೆಯಲ್ಲೂ ಕೂಡ ತಯಾರಿಸ್ಕೋಬೋದು. ಇವಾಗ ಕೆಲವರು ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಆಶಾ ಕಾರ್ಯಕರ್ತರು ಒಂದು ತಿಂಗಳಿಗೊಂದ್ಸಲ ಬರ್ತಾರೆ, ಆಗ ಅವ್ರನ್ನ ಕಾಯ್ತಾ ಕೂತ್ಕೊಳ್ಳಿಕ್ಕಾಗ್ತದ? ಆಗೋದಿಲ್ಲ. ಅದಕ್ಕೆ ನೀರಿನ ಚೆನ್ನಾಗಿ ಕುದಿಸ್ಬಿಟ್ಟು ಮನೆಯಲ್ಲಿ ಸಿಗುವಂಥ ಇದು ಕುಡಿಯೋ ನೀರನ್ನು ಏನಿದೆ ಅದನ್ನು ಫಸ್ಟ್ ಏನು ಮಾಡಬೇಕಂದ್ರೆ ಕುದಿಸ್ಬೇಕು ಚೆನ್ನಾಗಿ. ಅದು ಎಷ್ಟೊತ್ತು ಕುದಿಸ್ಬೇಕು ಅಂತಂದರೆ ರೋಲಿಂಗ್ ಬಾಯ್ಲ್ ಅಂತ ಹೇಳ್ತೇವೆ, ಕುದಿ 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 ಕುದಿಬೇಕು ಪಾತ್ರೆಯಲ್ಲಿ, ಅದು ಅಟ್ಲೀಸ್ಟ್ ಒಂದರಿಂದ ಎರಡು ನಿಮಿಷ ಕುದಿಬೇಕು. ಅದು ಅದು ಕುದಿದಾಗ ಅದು ನೀರನ್ನು ಉಪಯೋಗಿಸ್ಲಿಕ್ಕೆ ಅದು ಸರಿಯಾಗಿದೆ ಅಂತ. ಮತ್ತೆ ಅದನ್ನು ಆರಿಸಿ ಸ್ವಚ್ಛವಾಗಿರೋ ಪಾತ್ರೆಯಲ್ಲಿ ಕುಡಿಯೋ ನೀರನ್ನು ಮರಳಿಸಿ ಒಂದೆರಡು ನಿಮಿಷದಷ್ಟು ಮರಳಿಗೆ ಬರೋ ತನಕ ಇಟ್ಟು ಮತ್ತೆ ಕುದಿಸಿ ಅದನ್ನು ಆರಿಸಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದು ಲೋಟಕ್ಕೆ, ಅಂದರೆ ಒಂದು 200-250 ml ಇರ್ಬೋದು, ಅದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದು ಚಮಚ ಸಕ್ಕರೆ ಅದನ್ನೇ ಹಾಕ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಇರ್ಬೇಕು. ಅವ್ರು ಕೇಳಲಿ ಕೇಳ್ದಲ್ಲಿ ಮಕ್ಕಳು ಕೇಳಿದಾಗ ಕೊಡೋಣ ಅಂತ ಕೂತಿದ್ರೆ ಅದು ಸ್ವಲ್ಪ ನಿರ್ಲಕ್ಷ್ಯ ಆಗ್ತದೆ. ಸೊ ಅವ್ರಿಗೆ ಕಾಲು ಗಂಟೆಗೆ ಅರ್ಧ ಅರ್ಧ ಗಂಟೆಗೆ ಸ್ವಲ್ಪ ಈ ವಾಂತಿ ಶುರುವಾಯಿತು, ಬೇದಿ ಯಾವುದೇ ಕಾರಣಕ್ಕಿರ್ಬೋದು, ಏನೋ ಅಜೀರ್ಣಕ್ಕಾಗಿರ್ಬೋದು, ಹೇಳಿಕ್ ಬರೋದಿಲ್ಲ ಅದು ಯಾತಕ್ಕೆ ಅಂತ ಹೇಳ್ಬಿಟ್ಟು. ಸೊ ಮನೆ ಮದ್ದು ಅವ್ರು ಏನು ಮಾಡ್ತಾರೋ ಮಾಡಲಿ, ಬೇಡ ಅಂತ ನಾವು ಹೇಳೋದಿಲ್ಲ, ಆದರೆ ದ್ರವಾಂಶ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಮಕ್ಕಳಲ್ಲಿ, ಬಹಳ ಬೇಗ ಅವರು ಅದನ್ನು ಕಳ್ಕೊಂಡು ಬಿಡ್ತಾರೆ. ಹಾಗಾಗಿ ಅದಕ್ಕೆ ಸ್ವಲ್ಪ ತಾಯಿಂದರು ಹೆಚ್ಚು ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸರಿ ಸರಿ, ಅಂದರೆ ಅದನ್ನು ಆಗಾಗ ಆಗಾಗ ಸ್ವಲ್ಪ 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 ಕುಡಿಸ್ತಾನೆ ಕುಡಿಸ್ತಾ. ಹೌದು, ಆ ಕಾಸಿ ಆಸಿರೋ ನೀರಲ್ಲಿ ಆ ಉಪ್ಪಿನಂಶ ಮತ್ತು ಸಕ್ಕರೆ ಅಂಶನ ಹಾಕ್ಬಿಟ್ಟು ಅವರು ಅದನ್ನು ಅದು ಅವಾಗವಾಗ ಕೊಡ್ತಾ ಇದ್ರೆ ಸ್ವಲ್ಪ ಒಳ್ಳೆಯದು. ಈ ಮತ್ತು ಇನ್ನೊಂದು ಏನಾಯ್ತು, ಬೇಸಿಗೆ ಕಾಲದಲ್ಲಿ ಬಹಳ ಬೇಗ ಅವ್ರಿಗೆ ಇವಾಗ ಆಟ ಆಡೋಕ್ಕೆ ಹೋಗುತ್ತಾರೆ, ಬೆವರುತ್ತಾರೆ ಮಕ್ಕಳು, ಗೊತ್ತಾಗೋದಿಲ್ಲ ಅದು ಮೈಯಿಂದ ಹೇಗೆ ದ್ರವಾಂಶ ಎಲ್ಲ ಎಷ್ಟು ಕಮ್ಮಿ ಆಗ್ತಾರತ್ತೆ ಅಂತ ಗೊತ್ತಾಗೋದಿಲ್ಲ. ಅಂಥ ಟೈಮಲ್ಲಿ ಮತ್ತು ಬೇಸಿಗೆಗಾಲಗಳಲ್ಲೇ ವಾಂತಿ ಆಗೋದು, ಬೇದಿ ಆಗೋದು ಅದೆಲ್ಲ ಬಹಳ ಜಾಸ್ತಿ ಮಕ್ಕಳಿಗೆ. ಸೊ ಹಾಗಿರುವಾಗ ದ್ರವಾಂಶ ಕಮ್ಮಿ ಆದಾಗ ಏನಾಗುತ್ತೆ, ಈ ಡಿಹೈಡ್ರೇಷನ್ ಅಂತ ನಾವು ಹೇಳ್ತೀವಿ, ಬಹಳ ಬೇಗ ಅದು ಉಲ್ಬಣ ಆಗ್ಬಿಟ್ಟು ಮಕ್ಕಳ ದೇಹದಲ್ಲಿ ಮತ್ತು ಅದಕ್ಕೆ ಬೇರೆ ರೀತಿಯಾದ ಪರಿಣಾಮ ಆಗಲಿಕ್ಕೆ ಚಾನ್ಸಸ್ ಉಂಟು. ಸೊ ಆಶಾ ಕಾರ್ಯಕರ್ತರು ಬಂದು ಓ ಆರ್ ಎಸ್ ಪ್ಯಾಕೆಟ್ನ ಕೊಟ್ಟರೆ ಬಹಳ ಒಳ್ಳೆಯದು, ಇಲ್ಲಾಂದರೆ ಮನೆಯಲ್ಲಿ ಕೂಡ ಇವರು ಇದನ್ನು ತಯಾರಿಸ್ಕೋಬೋದು. ಅದರಲ್ಲಿ ಉಪ್ಪಿನಂಶ ಇರಬೇಕು, ಸಕ್ಕರೆ ಅಂಶ ಇರಬೇಕು. ಈ ನಾವು ಏನು ದೇಹದಲ್ಲಿರುವಂಥ ಒಂದು ಅಂಗಾಂಗಗಳಿಗೆ ಪುಷ್ಟಿ ಕೊಡಲಿಕ್ಕೆ ಉಪ್ಪಿನಂಶ ಬೇಕು, ಸಕ್ಕರೆ ಅಂಶ ಬೇಕು, ಅದು ಅತ್ಯವಶ್ಯಕ. ಮತ್ತು ಅದು ಹಾರ್ಟ್ ಮೇಲೆ, ಕಿಡ್ನಿ ಮೇಲೆ ಅದೆಲ್ಲ ಬಹಳ ಒಂದು ಕಡಿಮೆ ಪ್ರಮಾಣದಲ್ಲಿ ಮನೆಯಲ್ಲೇ ತಯಾರಿಸಿಕೊಳ್ಳುವಂಥ ಇಂಥ ಒಂದು ಸಣ್ಣ ಸಣ್ಣ ಪರಿಹಾರಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ತಾಯಿಯಂದರಿಗೆ ತಿಳಿಸೋದು ತುಂಬ ಅತ್ಯವಶ್ಯಕ ಆಗಿರ್ತದೆ. ಇದು ವಾಂತಿ ಭೇದಿ ಬಗ್ಗೆ ತಾವು ಹೇಳಿದ್ರಿ. ಈಗ ಅದೇ ರೀತಿ ಬೇರೆ ಬೇರೆ ಕಾಯಿಲೆಗಳು ನೀರಿನಿಂದ ಹರಡುವಂಥದ್ದು ಇರ್ತವೆ ನೋಡಿ. ಈಗ ಹಾಗಾಗಿ ನಾವು ಈಗ ನೀರಿನ ಬಗ್ಗೆ ಎಷ್ಟು ಎಚ್ಚರವಿರಬೇಕು ಅಂತ. ಖಂಡಿತ, ಅದು ತುಂಬ ಮುಖ್ಯವಾದಂಥ ಪ್ರಶ್ನೆ ಇದು. ವಾಂತಿ ಭೇದಿ ಆದಮೇಲೆ ಏನಾಗುತ್ತೆ ಅಂತ ಹೇಳಿದೆ, ವಾಂತಿ ಭೇದಿ ಯಾಕಾಗತ್ತೆ ಅಂತ ಕಾರಣಗಳೇನು ಅನ್ನೋದ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ. ಈಗ ಅದಕ್ಕೋಸ್ಕರನೇ ಸರ್ಕಾರ ಏನು ಮಾಡಿದೆ, ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಪೈಪ್ಡ್ ವಾಟರ್ ಸಪ್ಲೈ, ಅಂದರೆ ಈ ನೀರಿಂದೆಲ್ಲ ಹೋಗಬೇಕಲ್ಲ. ಅದು ಇವಾಗ ಮುಂಚೆ ಏನಾಗ್ತಾಯಿತ್ತು, ಕೆರೆಗಳಲ್ಲಿ ತರ್ತಾಯಿದ್ರು, ಕಾಸು ಕುಡಿತಾ ಇದ್ರು. ಆದರೆ ಎಷ್ಟೋ ಮನೆಗಳಲ್ಲಿ ಈಗ ಬಾವಿಗಳುಂಟು, ಈ ಗ್ರಾಮೀಣ ಪ್ರದೇಶದಲ್ಲಿ ಬಾವಿಗಳಿರ್ತದೆ. ಈ ಮುನ್ಸಿಪಾಲ್ಟಿನಲ್ಲಿ ಪೈಪಲ್ಲಿ ಬರುವಂಥ ನೀರಲ್ಲಿ ಏನಾಗಿರುತ್ತೆ, ಮುನ್ಸಿಪಾಲ್ಟಿನವರು ಕ್ಲೋರಿನ್ ಅಂಶನ ಸೇರಿಸಿರ್ತಾರೆ. ಹಾಗಾಗಿ ಕ್ಲೋರಿನೇಷನ್ನು, ಸೆಡಿಮೆಂಟೇಷನ್ ಅಂತ ನಾವು ದೊಡ್ಡ ದೊಡ್ಡದು ಇದೆಲ್ಲ ಹೇಳ್ತೇವಲ್ಲ ಬಜೆನಲ್ಲಿ. ಈಗ ನಮ್ಮ ಉಡುಪಿ ಪ್ರದೇಶ ಅಂದರೆ ಬಜೆ ಡ್ಯಾಮ್ ಉಂಟು ನಮ್ಮಲ್ಲಿ. ಆ ಬಜೆನಲ್ಲಿ ನೀವು ಯಾವಾಗಾದ್ರೂ ಹೋಗಿ ನೋಡುವಾಗ ಅಲ್ಲಿ ಸೆಡಿಮೆಂಟೇಷನ್ ದೊಡ್ಡ ದೊಡ್ಡ ಟ್ಯಾಂಕ್ ಉಂಟು, 1000-1000 ಲೀಟ್ರ್ ಅದು. ಅದು ಮಾಡಿ ಅದೆಲ್ಲ ನಮಗೆಲ್ಲ ಬರೋದು ಅದೇ ನೀರೇ. ಆ ನೀರಿಂದ ಸ್ವರ್ಣಾನಂದಿ ನೀರನ್ನು ತೆಗೆದುಬಿಟ್ಟು ಅದರಲ್ಲಿ ಅವರನ್ನು ಫಿಲ್ಟರ್ ಮಾಡಿ ಮತ್ತೆ ಅದಕ್ಕೆ ಕ್ಲೋರಿನ್ ಅಂಶನ ಸೇರಿಸಿ ಮತ್ತೆ ನಮಗೆ ಕೊಡ್ತಾರೆ. ಹಾಗಾಗಿ ಅದರಲ್ಲಿ ಎಷ್ಟೋ ಕಮ್ಮಿ ಆಗಿರ್ತದೆ. ಮನೆಯಲ್ಲಿರೋ ಬಾವಿನಲ್ಲಿ ಈ ರೀತಿ ಒಂದು ಟ್ರೀಟ್ಮೆಂಟ್ ಆಗಿರೋದಿಲ್ಲ. ಈ ರೀತಿ ಒಂದು ಅವರು ಅದು ಟ್ರೀಟ್ಮೆಂಟ್ ಚಿಕಿತ್ಸೆ ಅಂತ ನೀರಿನ ಚಿಕಿತ್ಸೆ ಆ ಥರದ್ದೇನೂ ಆಗಿರೋದಿಲ್ಲ. ಹಾಗಾಗಿ ಬಾವಿ ನೀರು ಉಪಯೋಗಿಸೋಂಥವ್ರು ಏನು ಮಾಡಬೇಕು ಅಂದರೆ, ಒಂದು ವರ್ಷಕ್ಕೆ ಅಥವಾ 2 ವರ್ಷಕ್ಕೊಮ್ಮೆ ಯಾರಾದ್ರೂ ಯಾವುದಾದ್ರೂ ಅದು ತಗ್ದರನ್ನ ಕರೆಸಿ ಬಾವಿದು ವಾಟರ್ ಸ್ಯಾಂಪಲ್ ಟೆಸ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ಎಷ್ಟೋ ಬೀಳ್ತಾ ಇರುತ್ತೆ. ಕೆಲವ್ರ ಮನೆ ಬಾವಿಗಳಲ್ಲಿ ನೋಡಿರ್ಬೋದು, ನೆಟ್ ಹಾಕಿರ್ತಾರೆ, ಏನು ಬೀಳದೇ ಇರಲಿ, ಕಸ ಕಡ್ಡಿ ಅದೆಲ್ಲ ಏನು ಬೀಳದೇ ಇರಲಿ, ಅದೇನೇ ಇಲ್ಲದೆ ಇರ್ಬೋದು. ಮತ್ತು ಕೆಲವು ಸಲ ಮನೆ ಕಟ್ಟುವಾಗ ಆ ಕೊಳಚೆ ನೀರೆಲ್ಲ ಬಾವಿ ನೀರಿಗೆ ಸೇರಿಬಿಟ್ಟಿರುತ್ತೆ, ಗೊತ್ತಾಗೋದಿಲ್ಲ. ಕೆಲವು ಸಲ ವಾಸನೆ ಬಂದಾಗ ನಮಗೆ ಓ ಹೌದು ಏನೋ ಆಗಿರ್ಬೋದು ಅಂತ
ಕಾನ್ಸನ್ಸ್ ಅಂದರೆ ಕೊಲೆಸ್ಟ್ರಾಲ್ ಪರಿಮಳ ಕೂಡ ಬರೋದಿಲ್ಲ, ಹಾಗಾಗಿ ಗೊತ್ತಾಗೋದಿಲ್ಲ ಅದು. ಸೊ ಕಡ್ಡಾಯವಾಗಿ ಬಾವಿ ಇರೋವಂಥವ್ರು ಸ್ವಲ್ಪ ದುಡ್ಡು ಖರ್ಚಾದ್ರೂ ಚಿಂತೆ ಇಲ್ಲ, ಮನೆಯಲ್ಲಿ ಮಕ್ಕಳು ಮುದುಕರು ಮತ್ತು ವಯಸ್ಸಾದರು ಎಲ್ಲ ಇದ್ದಾಗ 2 ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಒಬ್ಬ ತಜ್ಞರನ್ನ ಕರೆಸಿ ಆ ಒಂದು ನೀರಿನ ಸ್ಯಾಂಪಲ್ನ ಒಂದು ಟೆಸ್ಟ್ ಮಾಡಿಸೋದು ಬಹಳ ಅತ್ಯವಶ್ಯಕವಾಗಿರ್ತದೆ. ಮತ್ತು ಈ ಥರ ನಾವು ಚಿಕಿತ್ಸೆ ಮಾಡ್ಬೋದಾ ನೀರಿಗೆ ಬಾವಿಗಳಲ್ಲಿ ಅಂತಂದರೆ ಅದು ಕೂಡ ಉಂಟು. ಯಾಕೆಂದರೆ ಕ್ಲೋರಿನ್ ಬ್ಲೀಚಿಂಗ್ ಪೌಡರ್ ಬರ್ತದೆ ಈ ಕ್ಲೋರಿನ್ನ, ಅದನ್ನು ನೀವು ತಜ್ಞರನ್ನು ಕರೆಸಿದಾಗ ಹೇಳ್ತಾರೆ ಅವರು ಒಂದು ಬಕೆಟ್ ನೀರಿನಲ್ಲಿ ಅದು ಇಷ್ಟು ಪ್ರಮಾಣದಲ್ಲಿ ಬ್ಲೀಚಿಂಗ್ ಪೌಡರ್ ಇರ್ತದೆ ಅಂತ ಹೇಳಿ ಆ ಬ್ಲೀಚಿಂಗ್ ಪೌಡರ್ ಸೊಲ್ಯೂಷನ್ ಮಾಡಬೇಕು. ಅದನ್ನು ಅದರಲ್ಲಿ ಕರಗಿಸ್ಬಿಟ್ಟು ಆ ಬಾವಿದು ಎಷ್ಟು ಪ್ರಮಾಣ ಇದೆ, ಆ ಬಾವಿನ ನೀರಿನಲ್ಲಿ ಎಷ್ಟು ಲೀಟರ್ ನೀರಿದೆ ಅದರ ಅಂದಾಜಿಗೆ ಅಷ್ಟು ಸಲ ಆ ಬಕೆಟ್ ಅಷ್ಟು ನೀರನ್ನು ಕ್ಲೋರಿನ್ ವಾಟರ್ನ ತಯಾರಿಸಿ ಆ ಬಾವಿಯೊಳಗೆ ಬಿಟ್ಟು ಚೆನ್ನಾಗಿ ಬಕೆಟ್ ಆಡಿಸ್ಬೇಕು. ಆಡಿಸಿ ಒಂದು 24 ತಾಸು ಕಾಲ ನೀರು ಉಪಯೋಗಿಸ್ಲಿಕ್ಕಿಲ್ಲ, ಪಂಪ್ ಆನ್ ಮಾಡಬಾರ್ದು, ಯಾವ ಟಾಯ್ಲೆಟ್ಗೂ ಬಿಡಬಾರ್ದು, ಆ ಥರದ್ದೆಲ್ಲ ಹೇಳ್ತಾರೆ. ಹಾಗಾಗುವಾಗ ಬ್ಲೀಚಿಂಗ್ ಪೌಡರ್ ಇರುವಂಥ ಕ್ಲೋರಿನ್ ಅಂಶ ಇರುತ್ತಲ್ಲ ಅದೆಲ್ಲ ಕ್ರಿಮಿ ಕೀಟಗಳನ್ನ ನಾಶ ಮಾಡ್ತದೆ. ಅದಾದ ನಂತರ ಮತ್ತೆ ನೀವು ಒಂದು ವರ್ಷ ಅದನ್ನು ಉಪಯೋಗಿಸೋದಲ್ಲಿ ಏನೂ ತೊಂದರೆ ಇಲ್ಲ. ಸೊ ಆ ರೀತಿ ಒಂದು ಸಣ್ಣ ಸಣ್ಣ ಕ್ರಮಗಳನ್ನ ತಗೊಳ್ಬೇಕಾಗ್ತದೆ. ಇದು ಇದರಿಂದ ಏನಾಗುತ್ತೆ ಅಂದರೆ ಈ ನೀರಿಂದ ಹರಡುವಂಥ ಕೆಲವು ಕಾಯಿಲೆಗಳು, ಟೈಫಾಯ್ಡ್ ಸಾಮಾನ್ಯವಾಗಿ ಕರುಳಿಂದ ಹೊಟ್ಟೆಯಿಂದ ಎಲ್ಲ ಬರ್ತದೆ, ಅದು ಇನ್ಫೆಕ್ಷನ್ ನಾವು ಹೇಳ್ತೀವಲ್ಲ, ಟೈಫಾಯ್ಡ್ ಪ್ಯಾರಾಟೈಫಾಯ್ಡ್ ಕಾಲರಾ ಇಂಥ ಒಂದು ಸಾಂಕ್ರಾಮಿಕ ರೋಗಗಳು ಏನೋ ನೀರಿಂದ ಹರಡ್ತದೆ ಅದು ಬಹಳ ಬಹಳವಾಗಿ ಕಮ್ಮಿ ಆಗ್ತದೆ ಇದರಿಂದ. ಸೊ ಇದು ಮಾಡೋದು ತುಂಬಾ ಅತ್ಯವಶ್ಯಕ ಆಗುತ್ತದೆ. ಈಗ ನಮಗೆ ಈ ಒಂದು ಮಳೆ ನೀರು ಅಲ್ಲಲ್ಲಿ ನಿಲ್ಲೋದು ಅಥವಾ ನಮ್ಮ ವಾಟರ್ ಟ್ಯಾಂಕ್ಗಳನ್ನು ಸರಿಯಾಗಿ ನಾವು ಸ್ವಚ್ಛಗೊಳಿಸದೇ ಇದ್ರೆ ಆ ನೀರಿನಿಂದ ಈಗ ಬರುವಂತಹ ಕಾಯಿಲೆಗಳು ಇರ್ತವೆ, ಸೊಳ್ಳೆಗಳ ಮೂಲಕ ಅದು ಕೂಡ ಬಹಳ ಮುಖ್ಯವಾಗಿ. ಹೌದು, ಸೊಳ್ಳೆಗಳ ಮೂಲಕ ಅದಕ್ಕೆ ಅವ್ರು ಹೇಳ್ತಾರೆ ಪೆಸ್ಟಿಸೈಡ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಸ್ಪ್ರೇ ಮಾಡ್ತಾರೆ ಇದಕ್ಕೆ. ಮತ್ತೆ ಓವರ್ ಹೆಡ್ ಟ್ಯಾಂಕ್ ಇದೆ, ಸಿಂಟೆಕ್ಸ್ ಟ್ಯಾಂಕ್ ಅದೆಲ್ಲ ಇರ್ತಲ್ಲ, ಅದಕ್ಕೆ ಕ್ಲೋರಿನ್ ಟ್ಯಾಬ್ಲೆಟ್ ಅಂತ ಬರ್ತದೆ, 200 ಮಿಲಿಗ್ರಾಮು 300 ಮಿಲಿಗ್ರಾಮು. ಅದೆಲ್ಲ ಫಾರ್ಮಸಿ ಇದರಲ್ಲಿ ಔಷಧಾಲಯಗಳಲ್ಲಿ ಅದರಲ್ಲೆಲ್ಲ ಸಿಗುತ್ತೆ. ಅದನ್ನು ಅವ್ರಿಗೆ ಈ ಥರ ಟ್ಯಾಂಕ್ ಕ್ಲೀನಿಂಗ್ ಅಂತ ಒಂದು ಎರಡು ಮಾತ್ರೆ ಹಾಕಬೇಕಾಗ್ತದೆ. ಒಂದೆರಡು ಮಾತ್ರೆ ಹಾಕಿದಾಗ ಅದು ಸುತ್ತೂರ್ಲು ಟ್ಯಾಂಕ್ ಸುತ್ತೂರ್ಲು ಕೂಡ ಅದು ಎಲ್ಲ ಕ್ರಿಮಿಗಳನ್ನ ಮತ್ತೆ ಸೊಳ್ಳೆಗಳು ಮತ್ತೆ ಅದರಿಂದ ಲಾರ್ವಾಗಳು ಎಲ್ಲ ಬರ್ತದಲ್ಲ ಅದೆಲ್ಲ ಕೂಡ ಸತ್ತು ಹೋಗ್ತದೆ ಅದು ನೀರಿಂದ. ಮತ್ತೆ ಅದು ಸತ್ರೂ ಅದರೊಳಗೆ ಇರುತ್ತಲ್ಲ, ಮತ್ತೆ ಅದು ಹೇಗೆ ಉಪಯೋಗಿಸೋದು ಅಂತ ಹೇಳುವಾಗ ಅದಕ್ಕೆ ಅದನ್ನು ಫಿಲ್ಟ್ರು ಮನೆಯಲ್ಲಿ ಇದನ್ನು ಮಾಡಬೇಕು. ಕೆಲವರು ನೋಡಿರ್ಬೋದು ಬಟ್ಟೆನಲ್ಲಿ ಸಹ ಫಿಲ್ಟರ್ ಮಾಡ್ತಾರೆ, ಸಾಣಿಸ್ತಾರೆ ನೀರನ್ನು, ಕಾಸಿರೋ ನೀರನ್ನು ಬಟ್ಟೆನಲ್ಲಿ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಣಿಸ್ತಾರೆ, ಅದನ್ನು ಫಿಲ್ಟರ್ ಮಾಡ್ತಾರೆ. ಯಾಕೆಂದರೆ ಎಷ್ಟೋ ಅಂಶಗಳು ತೆಳುವಿರೋ ಚೆನ್ನಾಗಿ ಒಗೆದಿರೋಂಥ ತೆಳುವಾಗಿರೋ ಕಾಟನ್ ಉಣ್ಣೆ ಬಟ್ಟೆನಲ್ಲಿ ನಾವು ಅದನ್ನು ಫಿಲ್ಟರ್ ಮಾಡಿದಾಗ ಎಷ್ಟೋ ಅಂಶ ಹೋಗ್ತದೆ, ಅದು ಹೊಟ್ಟೆಗೆ ಹೋಗೋ ಬದಲು ಅದರಲ್ಲೇ ಹೋಗ್ತದೆ, ಅದು ಅಂಶ ಮಾಡ್ಬೋದು. ಇನ್ನೊಂದು ಈಗಿನ ಕಾಲದಲ್ಲಿ ಈ ಕ್ಯಾಂಡಲ್ ಫಿಲ್ಟರ್ ಕ್ಯಾಂಡಲ್ ಇರ್ತದಲ್ಲ ಅದೆಲ್ಲ, ಸೊ ಅದೆಲ್ಲ ಭಾಳ ಚೀಪಾಗಿ ಸಿಗ್ತದೆ. ಈಗ ಮುಂಚಿನ ಕಾಲದಲ್ಲಿ 1,000 ರೂಪಾಯಿ ಅಂದರೆ ಭಾಳ ಹೆಚ್ಚು ಅನಿಸ್ತಾಯಿತ್ತು, ಈಗ ಎಲ್ಲರ ಹತ್ರನೂ ಹಣ ಉಂಟು. ಸೊ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ದೇಹಕ್ಕೋಸ್ಕರ ಅಷ್ಟೊಂದು ನಾವು ಅದನ್ನು ಖರ್ಚು ಮಾಡ್ಬೋದು ಅಂತ ಅನಿಸ್ತದೆ. ಆ ಬಿಸಿನೀರು ಕಾಯಿಸಿ ಮತ್ತೆ ಆ ಫಿಲ್ಟ್ರಲ್ಲಿ ಹಾಕಿಟ್ರೆ ಬೆಳಗ್ಗೆಗೆ ಎಲ್ಲ ಇಳಿದಿರ್ತದೆ ಆ ಫಿಲ್ಟ್ರಲ್ಲಿ. ಸೊ ಅದನ್ನು ಡೈರೆಕ್ಟಾಗಿ ಕುಡಿಲಿಕ್ಕೆ ಕೂಡ ಅದು ಪರಿಶುದ್ಧವಾಗಿರ್ತದೆ, ಅದನ್ನೇ ಮಾಡ್ಬೋದು. ಮತ್ತೆ ಈ ಪಟ್ಟಣಗಳಲ್ಲಿ ನಗರ ಪ್ರದೇಶಗಳಲ್ಲಿ ಅಕ್ವಾಗಾರ್ಡು ಅದು ಇದು ಎಲ್ಲ ಹಾಕಿಸ್ಕೊಳ್ತಾರೆ, ಅದೆಲ್ಲ ಸ್ವಲ್ಪ ದುಬಾರಿ ಆಗ್ಬೋದು, 1,000 ರೂಪಾಯಿ ಆಗ್ಬೋದು. ಆದರೆ ಕೆಲವೇ ಖರ್ಚು ಜಾಸ್ತಿ ಇಲ್ಲದೆ ಮನೆಯಲ್ಲೇ ಇರುವಂಥ ನೀರನ್ನು, ಬಾವಿ ನೀರಿರ್ಬೋದು ಅಥವಾ ಮುನ್ಸಿಪಾಲ್ಟಿ ನೀರು ಪೈಪ್ ನೀರಿರ್ಬೋದು ಯಾವುದೇ ನೀರಿರ್ಬೋದು, ಸ್ವಲ್ಪ ಹೆಚ್ಚು ಜಾಗರೂಕತೆ ವಹಿಸಿದರೆ ಯಾವ ರೀತಿ ಕಾಯಿಲೆಗಳು ಇದು ಬರೋದಕ್ಕೆ ಸಂಭವ ತುಂಬ ಕಮ್ಮಿ ಆಗುತ್ತೆ. ಸ್ವಲ್ಪ ವಯಸ್ಸಿದ ಮಧ್ಯ ವಯಸ್ಕರು ಮತ್ತು ಇದು ಅವರೆಲ್ಲ ಪರವಾಗಿಲ್ಲ, ಆದರೆ ವಯಸ್ಸಾದವರು ಇವಾಗ ಶುಗರು ಬಿ ಪಿ ಇರುತ್ತೆ, ಮನೇಲಿ ವೃದ್ಧರಿರ್ತಾರೆ ಮತ್ತು ಸಣ್ಣ ಮಕ್ಕಳು ಇರ್ತಾರೆ, ಅವರೆಲ್ಲ ಇದ್ದಾಗ ಸ್ವಲ್ಪ ಈ ಇದನ್ನು ಹೆಚ್ಚಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಈ ಶುಚಿತ್ವ ನಾವು ಸರಿಯಾಗಿ ವಹಿಸದೇ ಇದ್ದರೆ ಮನೆಯಲ್ಲೇ ಈಗ ಅಡುಗೆ ಮಾಡುವಾಗ ಇರಬಹುದು ಅಥವಾ ಕುಡಿಯುವ ನೀರಿನ ಪಾತ್ರೆಗಳಲ್ಲಿ ನಾವು ತುಂಬಿಸಿ ಇಟ್ಟ ಆ ಪಾತ್ರೆಗಳನ್ನು ನಾವು ದಿನಾ ನಿರ್ವಹಿಸುವ ಸಮಯದಲ್ಲೂ ಕೂಡ ಇರಬಹುದು. ಈ ಶುಚಿತ್ವ ಎಷ್ಟು ಮುಖ್ಯ ಆಗಿರ್ತದೆ? ತುಂಬ ಮುಖ್ಯ, ಯಾಕೆಂದರೆ ನಮಗೆ ನಂಬಲಿಕ್ಕೆ ಅಸಾಧ್ಯ ಆಗುತ್ತೆ. ಇವಾಗ ಕರೋನಾ ಬಂದಮೇಲೆ ನೋಡಿದಿರಾ ಏನು ಮುಟ್ಟಬಾರ್ದು, ಮುಟ್ಟಿದ್ರೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ, ಅದೇ ವಿಶೇಷ ಈ ಕರೋನಾದು. ಆದರೆ ಅದು ಎಲ್ಲ ಕಾಯಿಲೆಗಳಿಗೂ ಹೌದು, ಆದರೆ ಈ ಕರೋನಾ ಒಂಥರ ಮಾರಕ ಆಗಿರೋದ್ರಿಂದ ಎಲ್ಲರಿಗೆ ಒಂಥರ ಹೆಚ್ಚು ಭಯಾನಕವಾಗಿ ಈಗ ಹತ್ರ ಕಾಣ್ತದೆ. ಹಾಗಾಗಿ ಕೈ ಸರಿಯಾಗಿ ತೊಳೆಯೋದಿಲ್ಲ, ಇವಾಗ ಆಟದಿಂದ ಬರ್ತಾರೆ ಅಥವಾ ಈಗ ಇದು ಶೌಚಾಲಯಕ್ಕೆ ಹೋಗಿ ಬರ್ತಾರೆ ಅದೆಲ್ಲ ಬಂದಾಗ ಅಥವಾ ಮಕ್ಕಳಿಗೆ ಕ್ಲೀನ್ ಮಾಡ್ಬೋದು ಎಲ್ಲ ಮಾಡ್ಬೋದು, ಆಗ ಅಡುಗೆ ಕೆಲಸ ಕೈ ಹಾಕಬೇಕಾಗುತ್ತೆ. ಒಂದು ತಾಯಿ ಆದವಳಿಗೆ 2-3 ಮಕ್ಕಳಿರ್ತಾರೆ, ಆ ಸಣ್ಣ ಮಗು ಒಂದು ಶೌಚಾಲಯ ಶೌಚ ಮಾಡ್ಕೊಂಡಿರುತ್ತೆ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ದೊಡ್ಡವ್ರಿಗೆಲ್ಲ ಅಡುಗೆ ಮಾಡಬೇಕಲ್ಲ. ಸೊ ಹಾಗಾಗಿ ಅವಳು ಕೈನ ಚೆನ್ನಾಗಿ 2 ಕೈಯಿಂದ ಸೋಪ್ ಹಾಕಿ ತೊಳ್ಕೊಂಡು ಮಾಡೋದು ತುಂಬ ಅತ್ಯವಶ್ಯಕ. ಮಕ್ಕಳು ಹೊರಗಡೆಯಿಂದ ಆಟದಿಂದ ಬಂದ ತಕ್ಷಣ ಸ್ನಾನ ಮಾಡಬೇಕು, ಇಲ್ಲ ನೀರು ಕಮ್ಮಿ ಇದ್ರೆ ಅಟ್ಲೀಸ್ಟ್ ಕೈಕಾಲಾದರೂ ತೊಳ್ಕೊಂಡು ಅದನ್ನು ಚೆನ್ನಾಗಿ ಸೋಪ್ ಹಾಕಿ ಎಲ್ಲ ತೊಳ್ಕೊಂಡ್ರೆ ಅದರಿಂದ ಸೋಂಕು ಹರಡೋದು ತುಂಬ ಕಮ್ಮಿ ಆಗುತ್ತೆ. ಮತ್ತು ನೀವು ಹೇಳ್ದಂಗೆ ಪಾತ್ರೆಗಳು,
ಅದನ್ನ ಉಪಯೋಗಿಸಿದಂತಹ ಪಾತ್ರೆಯನ್ನ ಸ್ವಚ್ಛವಾಗಿ ಅದನ್ನ ತೊಳೆದು ಶುದ್ಧೀಕರಣ ಮಾಡಿ ಮತ್ತೆ ಅಡಿಗೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದರೊಳಗೆ ಹಾಗಾಗಿ ಇದ್ರೆ ಹಿಂದಿನ ದಿವಸ ಅಡಿಗೆ ಮುಂದಿನ ದಿವಸ ಅಡಿಗೆ ಅದೆಲ್ಲ ಇದ್ದು ಆ ಥರ ಇದ್ರೂ ಕೆಲವು ಸಲ ಫ್ರಿಡ್ಜ್ ಇರುತ್ತೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಫ್ರಿಡ್ಜು ಇರುತ್ತೆ ಎಲ್ಲರ ಮನೆಯಲ್ಲೂ. ಸೊ ಅದರಲ್ಲಿಟ್ಟಿರೋ ಪದಾರ್ಥನ ಬೇರೆ ಪಾತ್ರೆಗೆ ವರ್ಗಾವಣೆ ಮಾಡಿಸಿ ನೀವು ಅದನ್ನು ಆ ಪಾತ್ರೆಯನ್ನು ತೊಳೆದೇ ಮತ್ತೆ ಅದರಲ್ಲಿ ಪುನಃ ಅಡಿಗೆ ಮಾಡಬೇಕಾಗ್ತದೆ. ಯಾಕೆಂದರೆ ಆ ಫ್ರಿಡ್ಜಿದ್ದು ಒಂದು ಒಳಗಡೆ ಟೆಂಪರೇಚರ್ ಏನಿರ್ತದಲ್ಲ ಅದು ಅದು ಆಚೆ ಬಂದ ಕೂಡಲೇ ಅದೇನಾಗಿರ್ತದೆ ಅದು ಟೆಂಪರೇಚರ್ ಇರ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಾಗ ಈ ಕ್ರಿಮಿಕೀಟಗಳು ಅದರಲ್ಲಿ ಬೆಳೆಯಲಿಕ್ಕೆ ತುಂಬ ಅವಕಾಶ ಆಗ್ತದೆ. ಅದೆಲ್ಲ ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ, ಅದೆಲ್ಲ ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಹಾಗಾಗಿ ನಾವು ಪಾತ್ರೆಗಳನ್ನ ಆ ಒಂದು ಆಹಾರ ಮಾಡಿದಂಥ ಪಾತ್ರೆನ ಸರಿಯಾಗಿ ಶುಚಿ ಮಾಡಿ ತೊಳೆದು ಮತ್ತೆ ಇನ್ನೊಂದು ಆಹಾರನ ಮಾಡಬೇಕಾಗುತ್ತೆ. ಉಳಿದಿರೋ ಆಹಾರದಲ್ಲಿ ಕ್ರಿಮಿಕೀಟಗಳ ಸಂಖ್ಯೆ ತುಂಬ ತುಂಬ ಜಾಸ್ತಿ. ಇದೆಲ್ಲ ನಾವು ಸಣ್ಣ ಸಣ್ಣ ಕ್ರಮಗಳನ್ನ ಮನೆಯಲ್ಲಿ ಗಮನಿಸಬೇಕಾಗತ್ತೆ. ಮತ್ತು ಅದಕ್ಕೆ ಇದು ಕೈ ತೊಳೆದಾದ್ಮೇಲೂ ಅಷ್ಟೇ, ಒಳ್ಳೆ ಬಟ್ಟೆನಲ್ಲಿ ಕೈ ಬರೆಸ್ಕೊಳ್ಳೋದು, ಇದರಲ್ಲಿ ಕೈ ತೊಳೆದಿದ್ದು ವೇಸ್ಟ್ ಆಗುತ್ತೆ, ಇದು ಹರಡೋದು ಅಲ್ವಾ. ಮತ್ತು ಮಕ್ಕಳು ಬರ್ತಾರೆ ಕೈ ತೊಳೆದು ಕಾಲು ತೊಳೆದು ನೀರು ಕುಡಿಬೇಕು, ಅವ್ರಿಗೆ ದಾಹ ಆಗಿರ್ತದೆ ಅವ್ರಿಗೆ, ಮತ್ತು ಕೈಯ ಪಾತ್ರೆಯಲ್ಲಿ ಮಡಿಕೆನ ನೀರಿಟ್ಟರೆ ಅದರೊಳಗೆ ಅದ್ದುತ್ತಾರೆ ಅವರು ಅದನ್ನು. ಸೊ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನ ತಾಯಿಯಂದರು ಮನೆಯಲ್ಲಿ ಗಮನಿಸ್ಕೋಬೇಕಾಗ್ತದೆ, ಯಾವಾಗ ರೋಗಗಳು ಮತ್ತು ಆಗೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಸ್ವಚ್ಛವಾದ ಪಾತ್ರೆಗಳನ್ನೇ ಉಪಯೋಗಿಸಿ ಅದನ್ನು ಮುಚ್ಚಿಡಿ ಮುಚ್ಚಿಡಿ ಅಂತ ಏನಿದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಇದನ್ನು ಮತ್ತೆ ಪದ ಹೇಳದಂತದ್ದೇ. ಹೌದು ಹೌದು, ಖಂಡಿತ ಇದಂತೂ ತುಂಬಾ ಸತ್ಯವಾದಂತಹ ಅಂಶ. ಯಾಕಂದ್ರೆ ಕೇಳುವಾಗ ಎಲ್ಲರಿಗೂ ನಾವು ಎಷ್ಟೋ ವರ್ಷಗಳಿಂದ ಸಂಸಾರ ಮಾಡಿದ್ದೆ, ಇವ್ರು ಬಂದು ನಮ್ಗೆ ಹೇಳ್ಕೊಡ್ಬೇಕು ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ಬೇಕು, ಹೇಗೆ ಸಂಸಾರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ಕಂಡಿಡಿದಿರಲಿಲ್ಲ, ಇತ್ತು ಹಿಂದಿನ ಕಾಲದಲ್ಲೂ ಇವಾಗಿನ ಕಾಲದಲ್ಲೂ. ಆದ್ರೆ ಈಗಿನ ಕಾಲದಲ್ಲಿ ನಮ್ಗೆ ಹೆಚ್ಚು ಮಾಹಿತಿ ಇದೆ, ಹಾಗಾಗಿ ನಾವು ಅದನ್ನ ಹೆಚ್ಚಾಗಿ ಗೊತ್ತುಪಡಿಸಿ ಸ್ವಲ್ಪ ಸಣ್ಣ ಸಣ್ಣ ಒಂದು ನಾವು ಕ್ರಮಗಳನ್ನ ಮನೆಯಲ್ಲಿ ತಗೊಂಡಾಗ ಹೆಚ್ಚು ಹೆಚ್ಚು ಕಾಯಿಲೆಗಳನ್ನ ತಡೆಗಟ್ಬೋದು. ಸೊ ಹಾಗಾಗಿ ಅದೊಂದು ಸಣ್ಣ ಕ್ರಮಗಳ ಬಗ್ಗೆ ಇದೆಲ್ಲ ಹೇಳಬೇಕಾಗುತ್ತೆ. ಇವಾಗ ಕುಡಿಯೋ ತಿನ್ನುವಂಥ ಆಹಾರ ಪದಾರ್ಥ ಅಡುಗೆ ಆಗಿರುತ್ತೆ, ಅಡುಗೆ ಆದಮೇಲೆ ಮುಚ್ಚಿಡಿ, ಅದಕ್ಕೊಂದು ತಟ್ಟೆಯಲ್ಲಿ ಒಂದು ಸೊಳ್ಳೆ ಇರ್ಬೋದು, ಒಂದು ನೊಣ ಇರ್ಬೋದು, ಅಥವಾ ಏನೇ ಒಂದು ಕ್ರಿಮಿ ಬಿದ್ದು ಅದರಲ್ಲಿ ಸತ್ತೋಗಿದ್ರೂ ನಮ್ಗೆ ಗೊತ್ತಾಗೋದಿಲ್ಲ ಬಿಸಿನಲ್ಲಿ. ಹಾಗಾಗಿ ಇದನ್ನು ಮುಚ್ಚಿಟ್ಟು ಮತ್ತು ಊಟ ಆದ ನಂತರ ಕೂಡ ಮುಚ್ಚಿಟ್ಟು ಊಟ ಆದ ತಟ್ಟೆ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಟು ಶುಚಿಯಾಗಿರಬೇಕು ಅಡುಗೆ ಮನೆ, ಅದು ಬಹಳ ಬಹಳ ಮುಖ್ಯವಾದಂಥ. ಆವಾಗ ಅದು ಶುಚಿ ಇದ್ದರೆ ಊಟದಿಂದ ನೀರಿಗೆ ನೀರಿನಿಂದ ಊಟಕ್ಕೆ ಎಲ್ಲ ಸೋಂಕು ಹರಡೋದು ಬಹಳ ಕಮ್ಮಿ ಆಗ್ತದೆ. ಡಾಕ್ಟರ್ ಒಂದು ವಿಚಾರ ಮತ್ತೊಂದು ಏನಂದ್ರೆ, ಈ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಈ ಬಯಲು ಬಹಿರ್ದೆಸೆ ಮುಕ್ತ ವಾತಾವರಣ ಆಗಬೇಕು ಅಂತ. ಯಾಕಂದ್ರೆ ಹಿಂದೆ ನಮಗೆ ಹೊರಗಡೆ ನಾವು ಎಲ್ಲಿ ಬೇಕು ಕಾಡು ಮೇಡುಗಳಲ್ಲಿ ತಿಳ್ಕೊಂಡು ಎಲ್ಲೆಲ್ಲೋ ಮಲಮೂತ್ರ ವಿಸರ್ಜನೆ ಆಗುವಂಥದ್ದು ಇತ್ತು, ಆದರೆ ಅದುವೇ ನಮಗೆ ನೀರಿನ ಮೂಲಕ ಮತ್ತೆ ರೋಗ ಹರಡುವಂಥ ಸಾಧ್ಯತೆ. ಖಂಡಿತ ಖಂಡಿತ, ಅದೊಂದು ಒಂದು ತುಂಬಾ ಒಂದು ಪರಿಣಾಮಕಾರಿಯಾಗಿರುವಂಥದ್ದು ನಮ್ಮ ಪ್ರಧಾನಮಂತ್ರಿಯವರು ಮಾಡಿರುವಂಥದ್ದು, ಅದನ್ನು ಅವರು ಧ್ಯೇಯ ಮಾಡಿಕೊಂಡಿದ್ದಾರೆ. ಆದರೆ ಅದರಿಂದ ಏನಾಗುತ್ತೆ, ಇವ್ರು ಕೇಳ್ಬೋದು ಹೊರಗಡೆ ಬಯಲು ಪ್ರದೇಶದಲ್ಲಿ ಮಾಡಿದಾಗ ನಮ್ಮ ಮನೆ ಎಷ್ಟು ದೂರ ಉಂಟು ಅದರಿಂದ, ಮತ್ತೆ ಹೇಗೆ ಆಗ್ತದೆ ಅಂತ. ಅದು ಅಲ್ಲಿ ಅವರು ಮಲಮೂತ್ರ ವಿಸರ್ಜನೆ ಅದರಲ್ಲಿ ಮಾಡಿದಾಗ ಮಣ್ಣಿನ ಅಂಶದಲ್ಲಿ ಸೇರಿಕೊಳ್ತದೆ. ಇವಾಗ ಒಂದೆರಡು ದಿನ ಆದಮೇಲೆ ಅದು ಕಣ್ಣು ಕಾಣೋದಿಲ್ಲ, ಮತ್ತೆ ಅದರಲ್ಲಿ ಏನಾಗುತ್ತೆ, ಕ್ರಿಮಿಗಳು ಬೆಳೀತವೆ. ಒಂದೊಂದ್ಸಲ ಆ ಬಯಲು ಪ್ರದೇಶದಲ್ಲಿ ಮತ್ತೆ ಯಾರು ನಡೆದಾಗ ಓಡಾಡಿದಾಗ ಚಪ್ಪಲಿ ಹಾಕೊಳ್ಳಿಲ್ಲ ಬರೀ ಕಾಲಲ್ಲಿ ನಡೆದಾಗ ಅಂತಂದ್ರೆ ಆ ಕ್ರಿಮಿಗಳು ಅವ್ರ ಚರ್ಮದ ಮೂಲಕ ಕಾಲಿಗೆ ಅಂಟ್ಕೋಬಹುದು. ಮತ್ತೆ ಮಣ್ಣಿನ ಅಂಶದಲ್ಲಿ ಅದೆಲ್ಲ ಕೆಳಗೋಗಿ ಅದು ಇವಾಗ ಮಳೆ ನೀರು, ಮಳೆ ನೀರಿನಿಂದ ಬಾವಿಯಲ್ಲಿ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಹೇಗೆ ಅದು ಜಾಸ್ತಿ ಆಗ್ತದೆ, ಯಾಕೆಂದ್ರೆ ಸುತ್ತಮುತ್ತಲಿರೋ ಪ್ರದೇಶದಲ್ಲಿ ಮಳೆ ನೀರು ಬಿದ್ದು ಅದು ಇಂಗಿ ಅದು ಮಣ್ಣಿನೊಳಗೆ ಇಂಗಿ ಹೋಗಿ ಬಾವಿ ನೀರು ಜಾಸ್ತಿ ಆಗೋದು. ನೀರು ಇಂಗತ್ತೆ ಅಂದಮೇಲೆ ಇದು ಇಂಗ್ಲಿಕ್ಕೆ ಸಾಧ್ಯ ಅಲ್ವಾ, ಅದು ಅದೇ ರೀತಿ ಆಗೋದೆ. ಅದು ಮತ್ತೆ ಅದೆಲ್ಲ ಸೇರಿಕೊಳ್ತದೆ ಆ ನೀರಿನ ಜೊತೆಗೆ, ಇದು ಮಲಮೂತ್ರ ವಿಸರ್ಜನೆ ಮಾಡಿದ್ದು ಎಲ್ಲ ಸೇರಿಕೊಂಡು ಮತ್ತೆ ಅದು ಒಳ್ಳೆ ನೀರಿಗೂ ಕೊಳಚೆ ನೀರಿಗೂ ಬೆರೆತ್ಕೊಂಡು ಮತ್ತೆ ರೋಗ ಕಾಯಿಲೆಗಳು ಆಗಕ್ಕೆ ಸಾಧ್ಯ ಉಂಟು. ಅದಕ್ಕೆ ಆ ಇದನ್ನ ಒಂದು ಸ್ವಚ್ಛ ಭಾರತ ಮಿಷನ್ನಲ್ಲಿ ನಾವು ಇವಾಗ ಏನು ಸಪ್ರೇಟ್ ಆಗಿ ಟಾಯ್ಲೆಟ್ ಅಂತ ಮಾಡ್ತೇವೆ. ಬಯಲು ಪ್ರದೇಶದಲ್ಲಿ ಮಾಡಿದಾಗ ಎಲ್ಲಿ ಮಾಡ್ತಾರೆ, ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಇವಾಗ ನಿರ್ದಿಷ್ಟವಾಗಿ ಅದೇ ಒಂದು ಸ್ಥಳ ಅಂತ ಮಾಡಿದಾಗ ಎಲ್ಲರೂ ಅದನ್ನೇ ಉಪಯೋಗಿಸ್ಬೇಕು. ಮತ್ತೆ ಅದರ ವಿಸರ್ಜನೆ ಕ್ರಮ ಮತ್ತೆ ಅದನ್ನ ಹೇಗೆ ಕಂಪ್ಲೀಟ್ ಮಾಡಿದ್ಮೇಲೆ ಅದನ್ನ ಹೇಗೆ ವಿಲೇವಾರಿ ಮಾಡಬೇಕು ಅದಕ್ಕೆಲ್ಲ ಒಂದು ಕ್ರಮಬದ್ಧವಾಗಿ ಮಾಡಿದಾಗ ಖಂಡಿತ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಯಾಕಂದ್ರೆ ಅದಕ್ಕೆ ಅಂತಾನೆ ಸಪರೇಟ್ ಆಗಿ ನಾವು ಇಲ್ಲ ಪಿಟ್ಟೋ ಅಥವಾ ಇದೋ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕನ್ಸೀಲ್ ಮಾಡಿ, ಯಾಕಂದ್ರೆ ಒಂದು ಕಡೆ ಎಲ್ಲರೂ ಮಾಡ್ತಾರೆ, ಹಾಗಾಗಿ ನಮ್ಗೆ ಗೊತ್ತು ಆ ಜಾಗದಿಂದ ನೀರಿನ ಅಂಶ ಇದೆಲ್ಲ ದೂರ ಇಡ್ತೇವೆ ನಾವು. ಅದು ಈಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳುವಾಗ ಮತ್ತೆ ಎಲ್ಲ ಸೋಂಕೆಲ್ಲ ಹರಡೋದು ಸಾಧ್ಯತೆ ಜಾಸ್ತಿ ಆಗುತ್ತಲ್ಲ, ಅದೊಂದು ದೃಷ್ಟಿಯಿಂದ ಕೂಡ ಸೊ ತುಂಬ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಮಾಡೋದು. ಆದರೆ ನಾವು ಕೆಲವು ಕಡೆ ಸರ್ವೆ ಮಾಡಿದ್ದೇವೆ, ಆಗ ಹೇಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಬೇಕು, ಇಲ್ಲದೆ ಇದ್ರೆ ಅದಕ್ಕೆ ದುಡ್ಡು ಕೊಡೋದಿಲ್ಲ. ಇದೆಲ್ಲ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಪ್ರಶ್ನೆಗಳು ಎದ್ದೇ ಹೇಳ್ತವೆ. ಆದರೆ ಎಲ್ಲದಕ್ಕೂ ಸರಿಯಾಗಿ ವಿಚಾರಿಸಿ ಸರಿಯಾದಂಥ ಒಂದು ಆಫೀಸರ್ಗಳನ್ನ ಹಿಡಿದು ಮತ್ತೆ ಮಾಡಿದಾಗ ಖಂಡಿತ ಸಾಧ್ಯತೆ ಇದೆ. ಸ್ವಲ್ಪ ಶ್ರಮ ಆಗುತ್ತೆ, ಶ್ರಮ ವಹಿಸಬೇಕಾಗತ್ತೆ. ಆದರೆ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಮನೆಯವರ ಆರೋಗ್ಯಕ್ಕೋಸ್ಕರ ನೀವು ಇದನ್ನು ಪಾಲಿಸೋದು ತುಂಬ ಅತ್ಯವಶ್ಯಕ. ಧನ್ಯವಾದ ಡಾಕ್ಟರ್ ಆರ್ತಿ ರಾವ್ ಅವರೇ. ಇದುವರೆಗೆ ಶುದ್ಧ ನೀರಿನ ಅಗತ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ ಸರ್, ತುಂಬ ಥ್ಯಾಂಕ್ಸ್.
ಶುದ್ಧ ಕುಡಿಯುವ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಪ್ರಸನ್ನ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಇಲ್ಲಿಯ ಪಬ್ಲಿಕ್ ಹೆಲ್ತ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರತಿ ರಾವ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಗೀಯ ಗೀಯ ಗಾಗಿಯ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಕುಡಿಯಲು ನಮಗೆ ನೀರಿರಬೇಕು ಹೊದಣ ಸೇವಿಸಲು ಶುದ್ಧ ಗಾಳಿಯು ಬೇಕು ಇರಲಿಕ್ಕೆ ಮನೆ ಬೇಕು ಹೊಟ್ಟೆ ತುಂಬ ಅನ್ನ ಬೇಕು ಇಲ್ಲದಿದ್ರೆ ನಾವು ಯಾಕೆ ಬದುಕಬೇಕು ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೌದ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗ ನೀರ ನೆಮ್ಮದಿಯತ್ತ ಪಡ್ರೆ ಇದು ಕಳೆದ ವರ್ಷ ಮೇ 10ರಂದು ಅಸ್ತಿತ್ವಕ್ಕೆ ಬಂದ ವಾಟ್ಸಪ್ ಗ್ರೂಪ್. 165 ಮಂದಿ ಸದಸ್ಯರು ಈ ಗ್ರೂಪ್ನಲ್ಲಿಯೇ ಇದ್ದಾರೆ. ಹೀಗಿದೆ ಒಂದು ದಿನ ಬಂದಿರುವ ಸಂದೇಶ. ಶ್ರೀಹರಿ ಭಟ್ ಅವರದು. 20,000 ರೂಪಾಯಿ ವೆಚ್ಚದಲ್ಲಿ 1,500 ಚದರ ಅಡಿಗಳಷ್ಟು ಛಾವಣಿ ಮಳೆ ನೀರನ್ನು ಬಾವಿಗಿಳಿಸುವ ಅತ್ಯಪೂರ್ವ ಕೆಲಸವನ್ನು ಸ್ವರ್ಗ ಎಂಬ ಊರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೈಗೊಂಡಿದ್ದಾರೆ. 16 ದಿಕ್ಕುಗಳಿಂದ ದಾರಿಗಳಿಂದ ಬಂದು ಹೋಗುವ ವಿದ್ಯಾರ್ಥಿಗಳಿಗೆ ಇದೊಂದು ಪಾಠ. ವಿದ್ಯಾರ್ಥಿಗಳ ಮೂಲಕ ಹಬ್ಬುವ ನೀರು ಉಳಿಸುವ ಸಂದೇಶ ಸಾಮುದಾಯಿಕ ಜಲಪಾಠ. ಜಲತಜ್ಞ ಶ್ರೀ ಪೆಡ್ರಿಯವರು ಒಂದು ಮಾಹಿತಿ ಇಲ್ಲಿ ಹಂಚಿದ್ದಾರೆ. ಇದೇ ಗ್ರೂಪ್ನಲ್ಲಿ ಇದೀಗ ನೀರ ಬರ ಮರೆತು ಹೋಗುವಷ್ಟು ಮಳೆ ನೆರೆ ಬಂದಿದೆ. ಮುಂದೆ ಮೇ ತಿಂಗಳ ಹೊತ್ತಿಗೆ ನೀರ ಸೆಲೆ ಕಾಣಿಸದಷ್ಟು ತೋಡುಗಳು ಬಣಬಣವಾಗಿ ಕಾಣಿಸುತ್ತದೆ. ಮುಂಗಾರೋತ್ತರ ನೀರೋಟವನ್ನು ಹಿಡಿದಿಟ್ಟುಕೊಳ್ಳುವುದು ಮುಖ್ಯ. ಪ್ರಸ್ತುತಾವಧಿಯಲ್ಲಿ ಏನಿದ್ದರೂ ವನಮಹೋತ್ಸವ, ಬೆಟ್ಟಗುಡ್ಡಗಳಲ್ಲಿ ಬೀಳುವ ಮಳೆ ನೀರನ್ನು ಅಲ್ಲಲ್ಲೇ ಇಂಗಿಸುವುದು ನಡೆಯಬೇಕು. ಧೋ ಎಂದು ಸುರಿಯುವ ಮಳೆಗೆ ಈಗ ಯಾಕೆ ಎಂಬ ನಿರಾಸಕ್ತಿ ಸಲ್ಲದು. ಬರುವ ಬೇಸಿಗೆ ಹೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮುಂದೆ ನಾವು ಹೇಳುವಂಥದ್ದು ಇನ್ನೂ ಆಸಕ್ತಿದಾಯಕ ಒಂದು ಸಂಗತಿ. ಇದನ್ನು ನಿಮ್ಮೊಡನೆ ಹಂಚಿಕೊಳ್ತೇನೆ. ಮನೋಜ್ ಕುಮಾರ್ ಒಬ್ಬ ವಿದ್ಯಾರ್ಥಿ, ನಲಂದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ವಾಟರ್ ಓವರ್ಫ್ಲೋ ಅಲಾರ್ಮ್ ಅಟ್ ಹೋಮ್ ಆವಿಷ್ಕಾರ ಮಾಡಿದವರು. ಮನೆಯಲ್ಲೇ ನೀರಿನ ಟ್ಯಾಂಕ್ ಭರ್ತಿಯಾದ ಕೂಡಲೇ ಈ ಸಾಧನ ಅಲಾರ್ಮ್ ಮಾಡಿ ನಮ್ಮನ್ನು ಎಚ್ಚರಿಸುತ್ತದೆ. ನಾವು ಹೋಗಿ ಮತ್ತೆ ಇದನ್ನು ಸ್ವಿಚ್ ಆಫ್ ಮಾಡಬಹುದು. ಕುತೂಹಲದಿಂದ ಮನೋಜ್ ಕುಮಾರ್ನನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಮನೋಜ್ ಹೇಳಿದ ವಿಚಾರ ಹೀಗಿದೆ. ನಮಸ್ತೆ, ನನ್ನ ಹೆಸರು ಮನೋಜ್ ಕುಮಾರ್. ನಾನು ವಾಣಿನಗರದ ಪಡ್ರೆ ಎಂಬ ಜಾಗದಲ್ಲಿ ವಾಸಿಸುತ್ತಿದ್ದೇನೆ. ನಾನು ನಲಂದ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಪೆರ್ಲಾ ಕಾಲೇಜಲ್ಲಿ 3rd BCOM ಅಲ್ಲಿ ಕಲಿಸುತ್ತಿದ್ದೇನೆ. ನನಗೆ ಚಿಕ್ಕದಿರುವಾಗಲೇ ಇಂತಹ ಟೆಕ್ನಿಕ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಇಷ್ಟ. ಆದ್ರೆ ಫೆಸಿಲಿಟಿ ಇಲ್ಲದ ಕಾರಣ ಸೈನ್ಸ್ ತೆಗೆಯಲು ಆಗಲಿಲ್ಲ. ಆದರೂ ಸಿಕ್ಕಿದ ಅವಕಾಶಗಳನ್ನು ಬಳಸಿಕೊಂಡು ವಾಣಿಜ್ಯವನ್ನು ಕಲಿಯುತ್ತಿದ್ದೇನೆ ಹಾಗೂ ವಿಜ್ಞಾನವನ್ನು ಇಂಟರ್ನೆಟ್ನಿಂದ ಕಲಿತೆ. ಹೀಗೆ ಚಿಕ್ಕ ಪುಟ್ಟ ರಿಪೇರಿ ಮಾಡಿಕೊಂಡಿದ್ದೆ. ಆಗ ಗೆಳೆಯರು ಹೇಳಿದ್ರು, ನೀನೊಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ ಓಪನ್ ಮಾಡು ಅಂತ. ಆಗ ನನಗೂ ಅದು ಸರಿ ಅನಿಸಿತು. ಸೊ ಹಾಗೆ MRP ಟೆಕ್ನಿಕಲ್ಸ್ ಎಂಬ ಚಾನೆಲ್ ಓಪನ್ ಮಾಡಿದೆ. ನಾನು ಒಬ್ಬ NSS ವಾಲಂಟಿಯರ್. ಪ್ರಾಕೃತಿಕ ರಕ್ಷಣೆಗಾಗಿಯೂ ಟೆಕ್ನಿಕಲ್ಸ್ ವೇ ಅನ್ನು ಹೇಗೆಲ್ಲ ಉಪಯೋಗ ಮಾಡಬಹುದು ಅಂತ ಯೋಚನೆ ಮಾಡಿದೆ. ಆಗ ಹೊಳೆದ ಉಪಾಯ ಅಂದ್ರೆ ವಾಟರ್ ಓವರ್ ಫ್ಲೋ ಎಲ್ಡ್ರಮ್. ಈ ವಾಟರ್ ಫ್ಲೋ ಎಲ್ಡ್ರಮ್ ಯಾಕೆ ಅದು ಅಗತ್ಯ ಅಂತ ಕಂಡು ಬಂತು ನಿಮ್ಗೆ? ಅಂದ್ರೆ ನಾನು ಒಬ್ಬ NSS ವಾಲಂಟಿಯರ್ ಆದ ಕಾರಣ ಪ್ರಾಕೃತಿಕ ಸಂರಕ್ಷಣೆಯಲ್ಲಿ ನಮ್ಮದು ಒಂದು ಪಾತ್ರ ಇದೆ ಅಲ್ವಾ. ಆಗ ನೀರಿನ ಪೋಲಾಗುವುದು ಮನುಷ್ಯರ ತಪ್ಪಲು, ಆಗ ಅದನ್ನು ಸಹ ಸಂರಕ್ಷಣೆ ಮಾಡ್ಬೇಕು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಅದನ್ನು ಮಾಡಿದ್ದು. ಇದರ ಬಗ್ಗೆ ಬೇರೆ ನೀವು ಎಲ್ಲಿ ನೋಡಿ ಕಲ್ತ್ರಿ? ಎಲ್ಲಿ ಏನಾದ್ರೂ ಇತ್ತ ಇಂತದ್ದು ಡಿವೈಸ್ ಎಲ್ಲಿಯಾದ್ರೂ ಬೇರೆ ಕಡೆ? ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದೆ. ವಾಟರ್ ಓವರ್ ಫ್ಲೋ ಎಲ್ಡ್ರಮ್ ಅಲ್ಲಿ ಅವರು ಒಂದು ಎಲ್ಡ್ರಮ್ ಬಜರ್ ಅನ್ನು ಉಪಯೋಗಿಸಿ ಎಲ್ಡ್ರಮ್ ಮಾಡಿದ್ರು. ಆದ್ರೆ ನಾನು ಕ್ಲಾಕ್ ಇಂದ ಎಲ್ಡ್ರಮ್ ಸೆಟ್ ಅಂತ ಹೇಳಿದ್ರು, ಮ್ಯೂಸಿಕಲ್ ಆಗಿ ಎಲ್ಡ್ರಮ್ ಮಾಡುವುದನ್ನು ಮಾಡಿದೆ. ಕ್ಲಾಕಿನ ಐಡಿಯಾ ಯಾಕೆ ಬಂತು? ಕ್ಲಾಕಿನ ಐಡಿಯಾ ಅಂದ್ರೆ ಕ್ಲಾಕ್ ಅನ್ನು ಹೀಗೆ ರಿಪೇರಿ ಮಾಡ್ತಿದ್ದೆ, ಆಗ ಎಲ್ಡ್ರಮ್ ಸೆಟ್ ಅನ್ನು ಹೇಗೆ ಎಲ್ಡ್ರಮ್ ಆಗ್ತದೆ ಅಂತ ನೋಡುವಾಗ ಹೀಗೆ ಸಹ ಉಪಯೋಗ ಮಾಡಬಹುದು ಅಂತ ಒಂದು. ಕ್ಲಾಕ್ ಅಲ್ಲದೆ ಬೇರೆ ನೀವು ಏನಾದ್ರೂ ಇನ್ಸ್ಟ್ರೂಮೆಂಟ್ ಎಲ್ಲ ರಿಪೇರಿ ಮಾಡ್ತೀರಾ? ಅಂದ್ರೆ ಚಿಕ್ಕ ಪುಟ್ಟ ರಿಪೇರಿ, ರೇಡಿಯೋ, ಹೀಗೆ ಮಿಕ್ಸಿ, ಇಲೆಕ್ಟ್ರಿಕ್ ಲ್ಯಾಟರ್ನ್, ಹೀಗೆ.
ಇದನ್ನು ಕೂಡ ನೀವು ಕಲಿಬೇಕಲ್ಲ, ಅದನ್ನೇ ಹೇಗೆ ಕಲ್ತ್ರಿ? ಇಂಟ್ರೆಸ್ಟ್ ಇತ್ತು, ಹಾಗೆ ಇಂಟರ್ನೆಟ್ ಎಲ್ಲ ನೋಡಿ ಕಲ್ತೆ, ಮತ್ತೆ ಈಗ ರಿಪೇರಿ ಅವ್ರ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಕೇಳಿ ಕಲ್ತೆ. ಅಂದ್ರೆ ಮನೆಯಲ್ಲಿ ನಿಮ್ಗೆ ಆ ತರದ ವಾತಾವರಣ ಇತ್ತ? ಮನೆಯಲ್ಲಿ ವಾತಾವರಣ ಹಾಗೇನೆ ಇದ ಕ್ರಿಯೇಟ್ ಆಗ್ಲಿಲ್ಲ, ಅಂದ್ರೆ ಮನೆಯಲ್ಲಿ ಒಂಥರ ಹಾಳಾದ್ರೆ ಹೀಗೆ ನೋಡ್ತಿದ್ದೆ, ಆದ್ರೆ ಸರಿಯಾಗ್ತಿತ್ತು, ಹಾಗೆ ಐಡಿಯಾ ಸಿಕ್ಕಿತ್ತು ಅದ್ರ ಬಗ್ಗೆ. ತಂದೆ ತಾಯಿ ಏನ್ ಮಾಡ್ತಾ ಇದ್ರು ಮನೆಯಲ್ಲಿ? ತಂದೆ ಹೀಗೆ ತೋಟದ ಕೆಲಸ ಮನೆಯಲ್ಲಿ, ಹಾಗೂ ತಾಯಿ ಬೀಡಿ ಕಟ್ಟುತ್ತಾರೆ. ಆ ನಂತರ ಈಗ ಈ ಕ್ಲಾಕಿನ ಅಲಾರಾಮ್ ಡಿವೈಸ್ ಅನ್ನು ನೀವು ಇದಕ್ಕೆ ಹೇಗೆ ಅಳವಡಿಸಿದ್ರಿ? ಅದಕ್ಕೆ ಏನೇನೆಲ್ಲ ಐಟಮ್ ಬೇಕಾಯ್ತು? ಅದಕ್ಕೆ ಒಂದು ಬ್ಯಾಟ್ರಿ, ಒಂದು ಅಲಾರಾಮ್ ಸೆಟ್, ಒಂದು 250 ವೋಲ್ಟ್ನ ಪಿನ್, ಮತ್ತೆ ವೈರ್, ಒಂದು ಸ್ಪೀಕರ್. ಇವೆಲ್ಲ ನಮಗೆ ಸಿಗ್ತಾವಾ ಲೋಕಲಿ? ಲೋಕಲಿ ಕ್ಲಾಕ್ ರಿಪೇರ್ ಶಾಪ್ ಅಲ್ಲಿ ಸಿಕ್ಕಿದ್ರೆ ಆಯ್ತು. ಇದ್ರ ಕನೆಕ್ಷನ್ ಎಲ್ಲ ಹೇಗೆ ಮನೋಜ್? ಅಂದ್ರೆ ಅಲಾರಾಮ್ ಸೆಟ್ ಅಲ್ಲಿ ಎಲ್ಲ ವೈರ್ ಗಳಿರ್ತದೆ, ಅಂದ್ರೆ ಬ್ಯಾಟ್ರಿ ಅದು ಬೇರೆ ಮಾಡಿದಾಗ ಎಲ್ಲ ಸರಿ ಆಗ್ತದೆ. ಟ್ಯಾಂಕಿಯಲ್ಲಿ ನೀರು ತುಂಬಿದಾಗ ಅದು ಹೇಗೆ ಸೆನ್ಸಾರ್ ಇರ್ತದೋ ಯಾವ ರೀತಿ ಗೊತ್ತಾಗ್ತದೆ? ಅಂದ್ರೆ ಆ ಅಲಾರಾಮ್ ಸೆಟ್ ಇಂದ ಎರಡು ವೈರ್ ಹೋಗ್ತಾವಲ್ಲ 250 ವೋಲ್ಟ್ ಪಿನ್ ಗೆ, ಆ ಪಿನ್ ಅನ್ನು ಟ್ಯಾಂಕಿಯ ಮೇಲ್ಭಾಗದಲ್ಲಿ ಜೋಡಿಸಿಟ್ಟಾಗ ಆ ಪಿನ್ ಗೆ ನೀರು ತಾಗಿದಾಗ ಅದು ಅಲಾರಾಮ್ ಆಗ್ತದೆ. ಮನೆ ಒಳಗೆ ನಾವು ಅಲಾರಾಮ್ ಇಟ್ಕೊಂಡು ಟ್ಯಾಂಕಿವರೆಗೆ ವೈರ್ ಎಳಿಬೇಕಾಗ್ತದೆ? ಹೌದು, ಅಲಾರಾಮ್ ಅನ್ನು ಎಲ್ಲಿ ಬೇಕಾದ್ರೆ ಇಟ್ಕೊಳ್ಬಹುದು, ನಮಗೆ ಎಲ್ಲಿ ಬೇಗ ಅಲಾರಾಮ್ ಅರ್ಥ ಆಗ್ತದೆ ಅಂದ್ರೆ ಮೋಟ್ರಿನ ಸ್ಟಾರ್ಟ್ರಿನ ಹತ್ರವೂ ಇಡ್ಬಹುದು, ಮನೆ ಒಳಗೆ ಇಡ್ಬಹುದು. ಮನೋಜ್, ಇದೇ ರೀತಿ ಮೋಟರ್ ಆನ್ ಆಫ್ ಕೂಡ ಅದರಲ್ಲೇ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ಯೋಚನೆ ಇತ್ತು. ಅಂದ್ರೆ ಅಲ್ಲಿ ಅಲಾರಾಮ್ ಆಗುವಾಗ ಸ್ಪೀಕರ್ ನಲ್ಲಿ ಶಬ್ದ ಕೇಳೋ ಬದಲು ಅಲ್ಲಿಗೆ ಡಿಸಿ ಮೋಟರ್ ಕೊಟ್ಟು ಮೋಟರ್ ತಿರುಗುವಾಗ ಮೋಟರಿನ ಸುಷ್ಟಿ ಕೆಳಗೆ ಬೀಳುವ ಹಾಗೆ ಹೆಜ್ಜೆ ಆ ರೀತಿ ನೋಡೋದ? ಒಂದು ನೋಡ್ಬೇಕು ಅಂತ ಉಂಟು. ಇದೆಲ್ಲ ಮಾಡಬೇಕಾದ್ರೆ ಈಗ ನಿಮಗೆ ಅದಕ್ಕೆ ಒಂದು ರೀತಿಯ ಸಣ್ಣ ಪುಟ್ಟ ಖರ್ಚು ಬರ್ತದಲ್ಲ, ಅದನ್ನ ಹೇಗೆ ಹೊಂದಿಸ್ಕೊಂಡದ್ದು ಮನೋಜ್? ಹಾಗಾದ್ರೆ ಸಣ್ಣ ಪುಟ್ಟ ಖರ್ಚು ಹೀಗೆ ರಿಪೇರಿ ಮಾಡುವಾಗ ಯಾರು ಹಣ ಕೊಡ್ತಾರಲ್ಲ, ಈಗ ಲೋಕಲ್ ಆಗಿ ರಿಪೇರಿಗೆ ಅಂತ ಬರ್ತದೆ, ಆಗ 150-200 ರೂಪಾಯಿ ಕೊಡ್ತಾರೆ, ಆಗ ಅದು ಸಹ ಕವರ್ ಆಗ್ತದೆ ಅಲ್ವಾ. ಈಗ ನಿಮ್ಮ ಪಡ್ರೆಯಲ್ಲಿ ಈ ನೀರಿನ ಬಗ್ಗೆ ಭಾರಿ ಕೆಲಸ ಆಗ್ತಾ ಉಂಟು, ಅಲ್ಲಿ ನೀರಿನ ಒಂದು ಜಾಗೃತಿ ಮೂಡಿಸುವಂತದ್ದು ಅದು ಇದು ಅಲ್ಲ, ಅದರಲ್ಲೆಲ್ಲ ಇದ್ದೀರಾ ನೀವು? ಇದ್ದೇವೆ ಸರ್. ಅಂದ್ರೆ ನಾವು NSS ಯೂನಿಟ್ ಅಲ್ಲಿ ಇರುವ ಕಾರಣ ನಾವು ಕೂಡ ಅವರೊಂದಿಗೆ ಸೇರಿ ಇಲ್ಲಿ ಡ್ಯಾಮ್ ಕಟ್ಟುದು ಹಾಗೂ ಇದು ನದಿಯ ಸೈಡ್ ಕ್ಲೀನ್ ಮಾಡಿ ಎಲ್ಲ ಇದು ಮಾಡುದು ಅಂತ. ಹೌದು, ಚೆಕ್ ಡ್ಯಾಮ್. ಈ ರೀತಿ ಇದನ್ನ ಈಗ ಯೂಟ್ಯೂಬ್ ಅಲ್ಲಿ ನೀವು ಈಗ ಹಾಕಿದ್ದೀರಲ್ಲ ನೀವು ಮಾಡಿದ ಡಿವೈಸ್ ಬಗ್ಗೆ, ಅದು ಹೇಗೆ ವರ್ಕ್ ಆಗ್ತದೆ ಅಂತಲ್ಲ, ಯಾರಾದ್ರೂ ಜನ ಅದನ್ನ ನೋಡಿ ನಿಮ್ಗೆ ರಿಯಾಕ್ಟ್ ಆದವ್ರು ಇದ್ದಾರಾ, ಪ್ರತಿಕ್ರಿಯೆ ಹೇಳಿದವರು? ಅಂದ್ರೆ ಚಾನೆಲ್ ಈಗ ಪ್ರಮೋಷನ್ ಆಗ್ಲಿಲ್ಲಲ್ಲ, ಮೊನ್ನೆ ಸ್ಟಾರ್ಟ್ ಮಾಡಿದ್ದಷ್ಟೇ, ಹಾಗೆ ತುಂಬಾ ಜನ ಏನಂತ ಹೇಳಿಲ್ಲ, ಹಾಗೆ ಮಾತ್ರ ನಮ್ಮ ಪ್ರೊಫೆಸರ್ ಗಳು ಹೇಳಿದ್ರು ಅದನ್ನ ಇನ್ನೂ ಡೆವಲಪ್ ಮಾಡು ಅಂತ. ಡೆವಲಪ್ ಮಾಡಿ 3 ದಿವಸ ಅಥವಾ 4 ದಿವಸ ಇಷ್ಟೇ ಅಷ್ಟೇ, ಐಡಿಯಾ ಮೊದಲೇ ಇತ್ತು, ಆದ್ರೆ ಅದಕ್ಕೆ ಬೇಕಾದ ಮೆಟೀರಿಯಲ್ ಸಿಗ್ಲಿಲ್ಲ. ಈಗ ಕಾಮರ್ಸ್ ಓದುದು, ಅದ್ರ ಜೊತೆಗೆ ಈ ಕಾಮರ್ಸ್ನಿಂದ ನಿಮ್ಗೆ ಈ ಎಲೆಕ್ಟ್ರಾನಿಕ್ಸ್ ಯಾಕೆ ಇಂಟ್ರೆಸ್ಟ್ ಬಂದದ್ದು ಮನೋಜ್? ಹಾಗಾದ್ರೆ ಅದು ಚಿಕ್ಕದಿರುವಾಗೆಲ್ಲ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಇಷ್ಟ ಸರ್, ಆದ್ರೆ ಸೈನ್ಸ್ ಇರ್ಲಿಲ್ಲ ಇಲ್ಲೇ ವಾಣಿನಗರದಲ್ಲಿ, ಹಾಗೆ ಅದು ತೆಗಿಲಿಕ್ಕೆ ಆಗ್ಲಿಲ್ಲ. ಸರಿ, ಇಲ್ಲದಿದ್ರೆ ಸೈನ್ಸ್ ಓದ್ಬೇಕು ಅಂತ ಇತ್ತಲ್ವಾ? ಸೈನ್ಸ್ ಓದ್ಬೇಕು ಅಂತ ಇತ್ತು. ಪಟ್ರೆ ಅಂತ ಊರ್ನಲ್ಲಿ ಈಗ ಎಷ್ಟೋ ಕಡೆಗಳಲ್ಲಿ ಈಗ ಇಂಥದ್ದು ಈಗ ಬೇರೆ ಬೇರೆ ರೀತಿಯ ಕೆಲವು ಉಪಕರಣಗಳು ಅಗತ್ಯ ಬೀಳ್ತವಲ್ಲ? ಹೌದು ಸರ್, ಪಡ್ರೆಯಲ್ಲಿ ಅಂದ್ರೆ ನೀರಿಗೆ ಯಾವಾಗ್ಲೂ ಕಷ್ಟವಿಲ್ಲ ಬೇಸಿಗೆ ಲಾಸ್ಟಿಗೆ, ಹಾಗೆ ಇಂಥದ್ದು ಉಪಯೋಗ ಮಾಡಿದ್ರೆ ಉಪಯೋಗ ಆದಿತ್ತು ಅಂತ ಅನ್ನ ಒಂದು ಇದು ಅಭಿಪ್ರಾಯ. ಸರಿ ಸರಿ ಸರಿ, ಧನ್ಯವಾದ ಮನೋಜ್, ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಸಾಧನ ಬಗ್ಗೆ ಯೂಟ್ಯೂಬ್ನಲ್ಲಿ ಮಾಹಿತಿ ಬಂದಾಗ ತಕ್ಷಣ ವಾಟ್ಸಪ್ನಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದವರು ಉಜಿರೆಯ ಗೃಹಿಣಿ ಪೂರ್ಣಿಮಾ. ಅವರು ಈ ಹಿಂದೆ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ಹೊರತಂದ ಸಾಧನವನ್ನು ನೋಡಿ ಮನೆಯಲ್ಲೇ ಇದನ್ನು ಅಳವಡಿಸಿಕೊಂಡಿದ್ದಾರೆ. ಪೂರ್ಣಿಮಾ ಅವರದು ಜಲ ಮರುಪೂರಣ, ಪುನರ್ಬಳಕೆ, ಇಂಗುಗುಂಡಿ ರಚನೆ, ಛಾವಣಿ ನೀರು ಸಂಗ್ರಹ ಎಲ್ಲದರಲ್ಲೂ ಅನುಭವ ಇದೆ. ನೋಡಿ ತಿಳ್ಕೊಳ್ಳೋದು ಮಾತ್ರವಲ್ಲ, ಮಾಡಿ ನೋಡಿ ಅನುಭವಿಸ್ತಾರೆ, ಮಾಹಿತಿಯನ್ನು ಹಂಚುತ್ತಾರೆ. ಇದು ಪೂರ್ಣಿಮಾ ಅವರ ಸತತ ಪರಿಶ್ರಮದಿಂದ ಸಾಧ್ಯವಾಗಿದೆ. ಬನ್ನಿ ಮೋಡಗಳ ಭರತ ಭುವಿಯ ಕಡೆ ಮಳೆಯ ಸುರಿಸ ಬನ್ನಿ, ಶಿಶಿರ ವಸಂತದ ಬೇಗೆಗೆ ದಣಿದಿ ತರೆಯ ತಣಿಸ ಬನ್ನಿ, ನೀರ ಉಣಿಸ ಬನ್ನಿ, ನೀರ ಉಣಿಸ ಬನ್ನಿ, ಹರಿವ ತೊರೆಗಳ ಊನಗೊಳಿಸುತ್ತಿಹ ಮಾಲಿನ್ಯದ ಜಾಡು, ವಿಷ
ಪಾಶವರ್ತುಲದಿ ಸಿಲುಕಿಹ ಪಾವನೆ ಗಂಗೆಯ ದೀವಾಡು ಬನ್ನಿ ಮೋಡಗಳ ನದಿಯ ಪಾತ್ರದೆಡೆ ಮಳೆಯ ಸುರಿಸ ಬನ್ನಿ ಭರತ ದೇಶದ ಜೀವ ನದಿಗಳಲ್ಲಿ ನೀರ ಹೊನಲ ತನ್ನಿ ತುಂಬಿ ತುಳುಕ ಬನ್ನಿ ತುಂಬಿ ತುಳುಕ ಬನ್ನಿ. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ ಅಂತ. ನಾವು ಉಜ್ರೆಯಲ್ಲಿರುದು. ನಾವು ಸಾಧಾರಣ ಒಂದು 26 ವರ್ಷದಿಂದ ನೀರಿನ ಉಳಿತಾಯದ ಬಗ್ಗೆ ಎಲ್ಲ ಮಾಡ್ತಾ ಇದ್ದೇವೆ ತೋಟದಲ್ಲಿ. ಮತ್ತೆ ಮನೆಯಲ್ಲಿ ಒಂದು 16 ವರ್ಷದಿಂದ ಬಾವಿಗೆ ಎಲ್ಲ ನೀರು ಬಿಡುದು, ಟ್ಯಾರೆಸ್ಸಿನ ನೀರನ್ನು ಬಿಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದರಿಂದ ತುಂಬಾ ಪ್ರಯೋಜನ ಆಗಿದೆ ನಮಗೆ. ಆದ್ರೆ ಎಷ್ಟೋ ಮನೆಗಳಲ್ಲಿ ಎಲ್ಲ ಇದು ಪಂಪ್ ಆನ್ ಮಾಡ್ತಾರೆ, ಟ್ಯಾಂಕಿಗೆ ನೀರು ಹೋಗಿ ನೀರು ಪುನಃ ಅದು ಕೆಳಗೆ ಓವರ್ಫ್ಲೋ ಆಗಿ ಹೋಗ್ತಾ ಇರ್ತದೆ. ಅದನ್ನು ಆಫ್ ಮಾಡುದು ಅಂತದ್ದೆಲ್ಲ ಮರ್ತೋಗಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನಮ್ಗೆ ಅದನ್ನೊಂದು ಏನಾದ್ರು ಒಂದು ವ್ಯವಸ್ಥೆ ಉಂಟಾ ಅಂತ. ಬಾಲ್ವಾಲ್ವ್ ಎಲ್ಲ ಅಳವಡಿಸಿದ್ದೇವೆ ಟ್ಯಾಂಕಿಗೆ, ಆದ್ರೆ ಬಾಲ್ವಾಲ್ವ್ ಅಳವಡಿಸಿದ್ರೆ ಪಂಚಾಯತ್ನಿಂದ ಬರುವ ನೀರಿದ್ದು ಮಾತ್ರ ಆಗ್ತದೆ. ಈಗ ಪಂಪ್ ಆನ್ ಮಾಡಿ ಓವರ್ಫ್ಲೋ ಆದ್ರೆಲ್ಲ ಅದು ಪರ್ಪಸ್ ಸರ್ವ್ ಆಗುದಿಲ್ಲ. ಅದಕ್ಕೆ ನಾವು ಹೀಗೆ ಯೋಚನೆ ಮಾಡ್ತಾ ಇದ್ವಿ ಮೊದ್ಲಿಂದ್ಲು ಏನ್ ಮಾಡ್ಬೋದು ಅಂತ. ಅಷ್ಟು ಆಗುವಾಗ ಇಲ್ಲಿ STM ಪಾಲಿಟೆಕ್ನಿಕ್ ನ ಪ್ರಿನ್ಸಿಪಲ್ ಪ್ರಸಾದ್ ಅಂತ ಇದ್ದಾರೆ, ಅವರೊಮ್ಮೆ ಸಿಕ್ಕಿದವ್ರು ಹೇಳಿದ್ರು ನಮ್ಮಲ್ಲಿ ನಾವೊಂದು 2 ವರ್ಷದಿಂದ ಒಂದು ಡಿವೈಸ್ ಮಾಡಿದ್ದೇವೆ, ಅದರಲ್ಲಿ ನೀರು ತುಂಬಿ ಅದು ಸೈರನ್ ಮಾಡ್ತದೆ ಅದು, ಆಗ ನೀವು ಪಂಪ್ ಆಫ್ ಮಾಡ್ಬೋದು, ಆಗ ನೀರು ಸೋರದನ್ನ ತಡಿಬಹುದು ಅಂತೇಳಿ. ಈ ಅದರಿಂದ ಹೆಲ್ಪ್ ಆಗ್ತದಲ್ಲ ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ಅದನ್ನು ನಮ್ಮ ಮನೆಯ ಬಾವಿಯ ಇದು ಪಂಪ್ ಇದಕ್ಕೆ ಅಳವಡಿಸಿದ್ದೇವೆ, ಟ್ಯಾಂಕಿಗೆ ನೀರು ಫುಲ್ ಆದ ಮೇಲೆ ಸಿಗ್ನಲ್ ಸೈರನ್ ಬರುವ ಹಾಗೆ. ಅದರಿಂದಾಗಿ ಅದೇ ನೀರು ಫುಲ್ ಆಗುದನ್ನು ತಡೆಗಟ್ಟಬಹುದು ನಾವು. ಆದ್ರೆ ಇದು ಪಂಪ್ ಇದು ಸ್ವಿಚ್ ಮಾತ್ರ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಅದು ಗೊತ್ತು ಮಾಡಿಸ್ತದೆ ಆವಾಗ ನಾವು ಆಫ್ ಮಾಡ್ಬೇಕು. ಹಾಗೆ ಇರುವಂತ ಒಂದು ಸಾಧನ, ಇದಕ್ಕೆ 500 ರೂಪಾಯಿ ಆಗಿದೆ ಆ ಸಾಧನಕ್ಕೆ. ಅದಕ್ಕೆ ಕರೆಂಟ್ ಪ್ಲಗ್ಗಳು ಅದನ್ನು ಸಿಕ್ಕಿಸ್ಕೊಳ್ಬೇಕು. ಆದ್ರೆ ಇನ್ನೊಂದು ವೈರು ಟ್ಯಾಂಕಿಯಲ್ಲಿ ನೀರಿಗೆ ತಾಗುವ ಹಾಗೆ ಇಟ್ಟಿರ್ತಾರೆ, ನೀರು ಅಂದ್ರೆ ಮೇಲೆ ಟ್ಯಾಂಕ್ ಫುಲ್ ಆಗುವ ಪಾಯಿಂಟಿಗೆ ಇಟ್ಟಿರ್ತಾರೆ. ಅಲ್ಲಿ ಅದು ನೀರು ಆ ಲೆವೆಲ್ಗೆ ಬಂದು ಕೂಡಲೇ ಇಲ್ಲಿ ಸೈರನ್ ಮಾಡ್ತದೆ, ಆಗ ನಾವು ಸ್ವಿಚ್ ಆಫ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಅದೊಂದು ನೀರು ಪೋಲ್ ಆಗುದಕ್ಕೆ ಆಗ್ತದೆ, ಆದ್ರೆ ಪಂಪ್ ಆಫ್ ಮಾತ್ರ ಆಗುದಿಲ್ಲ. ಇದರಿಂದಾಗಿ ಎಷ್ಟೋ ಮನೆಗಳಲ್ಲಿ ಈಗ ನೀರು ಪೋಲ್ ಆಗುದು ತಡಿಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಮತ್ತೆ ಮನೆಗಳಲ್ಲಿ ಅಂತಲ್ಲ, ಈಗ ಸಂಸ್ಥೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಎಲ್ಲ ಕಡೆ ಈ ತರದ್ದೊಂದು ಅಳವಡಿಸಿಕೊಳ್ಬಹುದು ಅಂತೇಳಿ ಅನಿಸಿತು. ಅವರು ಅದು ರೋಟರಿ ಕ್ಲಬ್ನವರು ಮತ್ತು SCM ಪಾಲಿಟೆಕ್ನಿಕ್ನವರು ಅದನ್ನು ಈ ನೀರಿನ ಉಳಿತಾಯದ ಬಗ್ಗೆ ಎಲ್ಲ ಕಾರ್ಯಕ್ರಮ ಮಾಡುವಾಗ ಆ ಸಾಧನವನ್ನು ತುಂಬಾ ಪ್ರಚಾರ ಮಾಡ್ತಾ ಇದ್ರು, ಹಾಗೆ ಮಾಹಿತಿ ಸಿಕ್ಕಿ ನಾವು ಅದನ್ನು ಅಳವಡಿಸಿದೆವು. ಇದು ಈಗ ಎಷ್ಟು ಸಮಯ ಆಯ್ತು ನೀವು ಅಳವಡಿಸಿ? ಈವರೆಗೆ ಅದರಲ್ಲಿ ಏನಾದ್ರು ಸಮಸ್ಯೆ ಯಾವ ರೀತಿಯದ್ದು ಏನಾದ್ರು ಬಂದಿತ್ತಾ? ಹೇಗೆ ನಾವು ಅಳವಡಿಸಿ ಇದರಲ್ಲಿ 3 ತಿಂಗಳು ಆಯ್ತು, ಈವರೆಗೆ ಏನು ಸಮಸ್ಯೆ ಬರಲಿಲ್ಲ. ಅವ್ರು ಹೇಳಿದ ಸಮಸ್ಯೆ ಒಂದು ಬರುವ ಚಾನ್ಸ್ ಉಂಟು ಇದರಲ್ಲಿ, ಆ ಟ್ಯಾಂಕಿಯಿಂದ ನಮ್ಮ ಈ ಕರೆ ಪ್ಲಗ್ಗಿಗೆ ಸಿಕ್ಕಿಸಿದಲ್ಲಿಗೆ ವೈರಿನ ಇದನ್ನು ಮಂಗ ಬಂದು ಎಳೆದು ಹಾಕಿದ್ರೆಲ್ಲ ಸಮಸ್ಯೆ ಬರುವ ಚಾನ್ಸ್ ಉಂಟು, ಅದು ಕನೆಕ್ಷನ್ ತಪ್ಪಿ ಹೋಗಿ ಆ ತರ. ಅದ್ ನಮ್ಮಲ್ಲಿ ಈಗ ಇಷ್ಟು ದಿನ ಮಂಗಳನ ಕಾಟ ತುಂಬಾ ಉಂಟು, ಆದ್ರೂ ಈ 3 ತಿಂಗಳಲ್ಲಿ ಏನು ಆಗ್ಲಿಲ್ಲ. ಹಾಗೆ ಇದ್ರು ಅದನ್ನು ಸರಿ ಮಾಡಿ ಕೊಡುವ ಅಂತ ಹೇಳಿದ್ರು ಅವರು ಸಮಸ್ಯೆ ಬಂದ್ರೆ ಅಂತೇಳಿ. ಬೇರೆಂತ ಸಮಸ್ಯೆ ಬರಲಿಲ್ಲ ನಮಗೆ. ಮತ್ತೆ ಇನ್ನೊಂದು, ನಮ್ಗೆ ಈಗ ಟ್ಯಾಂಕ್ ಅಲ್ಲಿ ನೀರು ಫುಲ್ ಉಂಟಾ ಇಲ್ವಾ, ಪಂಪ್ ಸ್ಟಾರ್ಟ್ ಮಾಡ್ಬೇಕಾ ಬೇಡ ಅಂತ ನಾವು ತಿಳಿಲಿಕ್ಕೆ ಸಹ ಪಕ್ಕನೆ ಪಂಪ್ ಆನ್ ಮಾಡಿದ ಕೂಡಲೇ ಅದು ಸೈರನ್ ಮಾಡ್ತದೆ, ಆ ನೀರು ಉಂಟು ಅಂತ ಹೇಳುದು ಗೊತ್ತಾಗಿ ಬಿಡ್ತದೆ. ಹಾಗೆ ಅದೊಂದು ಅಡ್ವಾಂಟೇಜ್ ಉಂಟು ಇದ್ರಲ್ಲಿ ಅಷ್ಟೇ. ಮತ್ತೆ ಬೇರೆ ಇದು ಪಂಪ್ ಆಫ್ ಆಗುವಂತ ಇದು ವ್ಯವಸ್ಥೆ ಮಾತ್ರ ಇಲ್ಲ, ನಾವೇ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದೇನಂದ್ರೆ ಅದು ಈಗ ಕರೆಂಟಿನಲ್ಲಿ ನಡೆಯುವ ಕಾರಣ ನಿಮ್ಗೇನಾದ್ರೂ ಈಗ ಕರೆಂಟಿನ ವೈರ್ ನಲ್ಲಿ ಕರೆಂಟ್ ಹೋಗಿ ಹಾಗೇನಾದ್ರೂ ನಮಗೆ ಅಪಾಯ ಏನಾದ್ರು ಬರುವಂತದ್ದು ಉಂಟ? ಅವರು ಸಹ ಹೇಳಿದ್ರು ಹಾಗೇನು ಆಗುದಿಲ್ಲ ಅಂತೇಳಿ. ಮತ್ತೆ ನಮ್ಗೆ ಏನು ಇಷ್ಟರಲ್ಲಿ 3 ತಿಂಗಳಲ್ಲಿ ಏನು ಬರ್ಲಿಲ್ಲ ಆ ತರದ ಸಮಸ್ಯೆ.
ಇನ್ನು ಹೆಚ್ಚಿಂದು ಇನ್ನು ಏನಾದ್ರು ಸಮಸ್ಯೆ ಉಂಟಂತೇಳುದು ಇನ್ನು ಸ್ವಲ್ಪ ಸಮಯ ಕಳೆದ ಮೇಲೆ ಗೊತ್ತಾಗ್ಬೇಕಷ್ಟೇ, ಈಗ ಏನು ಸಮಸ್ಯೆ ಬರಲಿಲ್ಲ ಮಾತ್ರ. ಅಂದ್ರೆ ಅದರಲ್ಲಿ ವೋಲ್ಟೇಜ್ ಬಹಳ ಕಡಿಮೆ ಲೆವೆಲ್ ನ ವೋಲ್ಟೇಜ್ ಹೋಗುವಾಗ ಆ ರೀತಿ ಏನಾದ್ರು ಹಾಗೇನು ಇಷ್ಟರವರೆಗೆ ಏನು ಗೊತ್ತಾಗ್ಲಿಲ್ಲ ಸರ್ ನಮಗೆ, ಸಮಸ್ಯೆ ಬರಲಿಲ್ಲ. ಮತ್ತೆ ನಾವು ಅದನ್ನು ಇದು ಟ್ಯಾಂಕ್ ಫುಲ್ ಆಗಿಕ್ಕೆ ಅಷ್ಟರಲ್ಲಿ ಇದು ಆಫ್ ಮಾಡಿಬಿಟ್ಟು ಬೇರೆ ಏನು ನಮ್ಗೆ ಅದು ಅದ್ರ ಬಗ್ಗೆ ಇನ್ನು ಸಮಸ್ಯೆಗಳದ್ದು ಬರ್ಬೇಕು ಗೊತ್ತಾಗ್ಬೇಕಷ್ಟೇ. ಈಗ 3 ತಿಂಗಳಲ್ಲಿ ಏನು ಗೊತ್ತಾಗ್ಲಿಲ್ಲ ನಿಜವಾಗಿ ನೋಡೋದಾದ್ರೆ. ಇನ್ನೊಂದು ವಿಚಾರ, ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ ಈ ರೂಫ್ ವಾಟರ್ ಹಾರ್ವೆಸ್ಟಿಂಗ್, ಛಾವಣಿ ನೀರು ನೀವು ಬಾವಿಗೆ ಬಿಡುವಂತ ವಿಚಾರ, ಇದೀಗ ನಿಮಗೆ ಈಗ ಎಷ್ಟು ವರ್ಷದ ಒಂದು ನಿಮ್ಮ ಪ್ರಯತ್ನ, ಇದರ ಅನುಭವ ಹೇಗೆ ಯಾವ ರೀತಿ ಅಂತ? ನಾವು 16 ವರ್ಷದಿಂದ ಬಿಡ್ತಾ ಇದ್ವಿ ಛಾವಣಿ ನೀರನ್ನು ಬಾವಿಗೆ. ಆಮೇಲೆ ಈಗ ಒಂದು 3 ವರ್ಷದಿಂದ ನಮಗೆ ಅನಿಸಿತು ಇದು ಬಾವಿಗೆ ಮಾತ್ರ ಬಿಡ್ತೇವೆ, ಮತ್ತು ಸಹ ನೀರು ನಾವು ಈಗ ಮನೆಗೆ ಯಾಕೆ ಸಂಗ್ರಹ ಮಾಡಿಕೊಳ್ಬಾರ್ದು, ಆಗ ಪಂಪ್ ಸ್ಟಾರ್ಟ್ ಮಾಡೋದನ್ನು ಸಹ ನಾವು ತಪ್ಪಿಸ್ಬೋದಲ್ಲ ಅಂತ ಹೇಳಿ ಈ ಛಾವಣಿ ನೀರು ಬಾವಿಗೆ ಬಿಡುವಲ್ಲಿ ಒಂದು 5 ವರ್ಷದೊಂದು ಪೈಪ್ ತೆಕ್ಕೊಂಡು 2,000 ಲೀಟರಿನ ಟ್ಯಾಂಕಿಗೆ ನಾವು ಸಂಗ್ರಹ ಮಾಡಿಕೊಳ್ತೇವೆ, ಫಿಲ್ಟರ್ ಮಾಡಿಯೇ ಮಾಡ್ತೇವೆ ಅದನ್ನು. ಆ ನೀರು ನಮ್ಗೆ ಬಾತ್ರೂಮ್ಗಳಿಗೆ ಟಾಯ್ಲೆಟ್ಗಳಿಗೆ ಮತ್ತೆ ಪಾತ್ರ ತೊಳೆಯುವಲ್ಲಿಗೆ ಎಲ್ಲ ಕನೆಕ್ಷನ್ ತಕೊಂಡಿದ್ದೇವೆ. ಹಾಗಾಗಿ ಸಾಧಾರಣ ನಮ್ಗೆ ಈಗ ಜೂನ್ ನಲ್ಲಿ ಮಳೆ ಶುರು ಆದ್ರೆ ನವೆಂಬರ್ ಡಿಸೆಂಬರ್ ವರೆಗೂ ನಮ್ಗೆ ಆ ಮಳೆ ನೀರಿನ ಟ್ಯಾಂಕ್ ಅಲ್ಲಿ ತುಂಬಿದ ಮಳೆ ನೀರೇ ಉಪಯೋಗ ಆಗ್ತದೆ ಮನೆ ಖರ್ಚಿಗೆ ಎಲ್ಲ. ಆಮೇಲೆ ಮತ್ತೆ ಏನಾಗ್ತದೆ ಅಂದ್ರೆ ಈಗ ಮಾರ್ಚ್ ಅಲ್ಲಿ ಏಪ್ರಿಲ್ ಮೇ ಅಲ್ಲಿ ಎಲ್ಲ ಮಧ್ಯೆ ಮಧ್ಯೆ ಒಂದೊಂದು ಮಳೆ ಬರ್ತದಲ್ಲ, ಆ ಟೈಮಲ್ಲಿ ಸಹ ಫಿಲ್ಟರ್ ಆಗಿ ಆ ಟ್ಯಾಂಕಿಗೆ ತುಂಬಿದ ನೀರು ಅದು ಮತ್ತೆ ಗಾರ್ಡನ್ಗೆ ಹಾಗೆಲ್ಲ ಬಳಸಿಕೊಳ್ತೇವೆ ಬೇಸಿಗೆಯಲ್ಲಿ. ಹಾಗೆ ಅದೊಂಥರ ಮಳೆ ನೀರೇ ನಮ್ಗೆ ಮ್ಯಾಕ್ಸಿಮಮ್ ಉಪಯೋಗಕ್ಕೆ ಸಿಗ್ತದೆ. ಅದರಿಂದಾಗಿ ನಾವು ಪಂಪ್ ಸ್ಟಾರ್ಟ್ ಮಾಡುವ ಇದು ಸಹ ಕಡಿಮೆ ಆಗಿದೆ ನಮ್ಗೆ ಈಗ 3 ವರ್ಷದಿಂದ. ಕರೆಂಟ್ ಉಳಿತಾಯ ಆಯ್ತು. ಮತ್ತೆ ಇನ್ನೊಂದು ಟ್ಯಾಂಕ್ ಅಲ್ಲಿ ಓವರ್ ಫ್ಲೋ ಆದ್ರೂ ಟ್ಯಾರಿಫಿಗೆ ಬೀಳ್ತದೆ, ಪುನಃ ಅದು ಬಾವಿಗೆ ಹೋಗ್ತದೆ. ಹಾಗಾಗಿ ಎರಡು ರೀತಿ ಸುಮಾರೆಲ್ಲ ಆ ರೀತಿಯಲ್ಲಿ ಮ್ಯಾಕ್ಸಿಮಮ್ ಉಳಿತಾಯ ಆಗುವ ಹಾಗೆ ನೋಡಿದ್ದೇವೆ. ಮತ್ತೆ ಈ ತರ 16 ವರ್ಷದಿಂದ ನೀರು ಉಳಿತಾಯ ಬಾವಿಗೆ ಬಿಟ್ಟ ಕಾರಣ ನಮ್ಮ ಮನೆಯಿಂದ ಒಂದು 50 ಮೀಟರ್ ದೂರದಲ್ಲಿ ಪಂಚಾಯತಿನವರದ್ದು 2 ಬೋರ್ವೆಲ್ ತೆಗೆದಿದ್ದಾರೆ. ಮೊದ್ಲೆಲ್ಲ ನಮ್ಗೆ ಅದು ಆ ಬೋರ್ವೆಲ್ ಆಗುವ ಮೊದ್ಲೇ ಮೇ ತಿಂಗಳ ಕೊನೆಯಲ್ಲಿ ಜೂನ್ ಮೊದಲ ವಾರಕ್ಕೆಲ್ಲ ಆಗುವಾಗ್ಲೂ ಸಾಧಾರಣ 10 ರಿಂದ 12 ಫೀಟ್ ಎಲ್ಲ ನೀರಿರ್ತಿತ್ತು. ಆ 2 ಬೋರ್ವೆಲ್ ತೆಗೆದ ಮೇಲೆ ಈಗ ಇದು ಮೇ ತಿಂಗಳ ಕೊನೆಯಲ್ಲಿ ಎಲ್ಲ ಆಗುವಾಗ ಮಳೆ ಶುರು ಆಗ್ಲಿಕ್ಕೆ ಆಗುವಾಗ ಒಂದು 5 ಫೀಟ್ ಎಲ್ಲ ನೀರಿರ್ತದೆ. ಈಗ ನನಗನಿಸ್ತದೆ ನಾವು ಈ ಛಾವಣಿ ನೀರು ಬಿಟ್ಟ ಕಾರಣ ಅಷ್ಟು 5 ಫೀಟ್ ನೀರು ಸಿಗುದಿರ್ಬೋದು, ಇಲ್ಲದಿದ್ರೆ ನಾವು ಕೂಡ ಕೊಡ ಹಿಡ್ಕೊಂಡು ಬೇರೆ ಕಡೆ ಹೋಗ್ಬೇಕಾಗ್ತಿತ್ತ ಏನ ಆ 2 ಬೋರ್ವೆಲ್ ತೆಗ್ದ ಇದ್ರಿಂದಾಗಿ ಅಂತ ಅನಿಸ್ತದೆ. ಮತ್ತೆ ಖಂಡಿತ ಸರ್ ಖಂಡಿತ ಹರಿ ಹೋಗ್ತಿತ್ತು ಅಂತ ಅನಿಸ್ತದೆ ಮಾತ್ರ, ಯಾಕಂದ್ರೆ ಇಲ್ದಿದ್ರ ಮೊದ್ಲು 10-12 ಫೀಟ್ ನೀರು 12-15 ಫೀಟ್ ಇದ್ದದ್ದು ನನಗೆ ನೆನಪುಂಟು. ಆ ಬೋರ್ವೆಲ್ ಒಂದು ಬೋರ್ವೆಲ್ ಆದ್ಮೇಲೆ ಸಾಧಾರಣ 10-8 ಫೀಟಿನವರೆಗೆ ಬಂದಿತ್ತು, ಎರಡನೇದು ಆದ ಮೇಲೆ ಈಗ 5 ಫೀಟಿನವರೆಗೆ ಬಂದಿದೆ ಲಾಸ್ಟ್ ಗೆ ಆಗುವಾಗ. ಹಾಗೆ ಆಗ್ತದೆ ಜಲ ಮರುಪೂರಣ ಹಾಗಾದ್ರೆ ಈಗ ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಸಹಾಯ ಆಗಿದೆ. ತುಂಬಾ ಸಹಾಯ ಆಗಿದೆ ಸರ್. ಮತ್ತೆ ನಾವು ಈ ಮಳೆ ನೀರನ್ನೇ ಒಂದು ಟ್ಯಾಂಕಿಗೆ ಹಿಡಿದಿಡುವ ಕಾರಣ ಮಳೆಗಾಲ ಸುಮಾರು ಸಾಧಾರಣ ನವೆಂಬರ್ ಡಿಸೆಂಬರ್ ವರೆಗೆ ನಾವು ಕುಡಿಲಿಕ್ಕೂ ಆ ನೀರೇ ಟೆರೆಸ್ಗೆ ಬಿದ್ದ ನೀರೇ ಶುದ್ಧ ನೀರೇ, ಅದು ಅದೇನು ಸಮಸ್ಯೆ ಇಲ್ಲ. ಪಂಪ್ ಮತ್ತೆ ಆಫ್ ಮಾಡಿ ಇಟ್ರೆ ಹಾಳಾಗ್ಬಾರ್ದಲ್ಲ ಅಂತೇಳಿ ನಾವು ಪಂಪ್ ಆನ್ ಮಾಡೋದು ಕೆಲವೊಮ್ಮೆ ಅಷ್ಟೇ, ಇಲ್ಲದಿದ್ರೆ ನಮ್ಗೆ ಆ ಮಳೆ ನೀರೇ ಮನೆ ಇದಕ್ಕೆಲ್ಲ ಬಳಕೆಗೆ ಬರ್ತದೆ. ಹಾಗೆ ಅಂದ್ರೆ ಒಂದು ಎರಡೇ ರೀತಿಯಲ್ಲಿ ಉಪಯೋಗಕ್ಕೆ ಸಿಗ್ತಾ ಉಂಟು ಈಗ ನಮಗೆ, ಬಾವಿಗೂ ಬಿಡ್ಲಿಕ್ಕೆ ಆಗ್ತದೆ ಮನೆಗೂ ಆಗ್ತದೆ. ಇನ್ನೊಂದು ಈ ನೀವು ಮನೆಯಲ್ಲಿ ಗೃಹ ಬಳಕೆಗೆ ಉಪಯೋಗಿಸಿದಂತಹ ನೀರು ಅಥವಾ ಪಾತ್ರೆ ತೊಳೆದ ನೀರು ಅಥವಾ ಬಚ್ಚಲು ಮನೆ ನೀರು, ಇದು ಏನಾದ್ರೂ ನೀವು ಮತ್ತೆ ಪುನಃ ಅದು ತರಕಾರಿ ಗಿಡ ಬಸಳೆ ಚಪ್ಪರ ಹಾಗೇನಾದ್ರೂ ಮಾಡ್ತೀರಾ? ಹಾಗೆ ಮಾಡ್ತೇವೆ. ಇದು ತೆಂಗಿನ ಗಿಡದ ಬುಡಕ್ಕೆ ಹೋಗ್ತದೆ ಮತ್ತೆ ಅದಂದ್ರೆ ಪೈಪ್ ಅಲ್ಲಿ ಕೊಂಡೋಗಿ ಅಲ್ಲಿ ಒಂದ್ ತರ
ಬೇರೆ ಇದು ಬಸಳೆ ಗಿಡ ಸೊಂಡೆ ಇದಕ್ಕೆ ಹಾಗೆಲ್ಲ ಹೋಗ್ತದೆ ಸ್ವಲ್ಪ ನೀರು ಇದೆಲ್ಲ ಪುನರ್ಬಳಕೆ ಮಾಡ್ತೀವಿ. ಹಾ ಪುನರ್ಬಳಕೆ ಆಗ್ತದೆ ಸರ್, ಹಾಗಾಗಿ ಅದು ಸಹ ವೇಸ್ಟ್ ಆಗುದಿಲ್ಲ ಅಂತ ಆಗ್ತದೆ. ಮತ್ತೆ ಈ ಮನೆಯಲ್ಲಿ ಈಗ ಮಾಮೂಲಿ ಈಗ ತರಕಾರಿ ತೊಳೆದ ನೀರು ಅಕ್ಕಿ ತೊಳೆದ ನೀರು ಅದನ್ನೆಲ್ಲ ನಾನೇನ್ ಮಾಡ್ತೇನೆ, ಬೇಸಿಗೆಯಲ್ಲಿ ಒಂದು ಬಕೆಟ್ ಇಟ್ಕೊಳ್ಳೋದು ಅಡಿಗೆ ಮನೆಯಲ್ಲೇ, ಅದಕ್ಕೆ ಎಲ್ಲ ಹಾಕಿಕೊಂಡು ಅದನ್ನು ತಂದು ಮತ್ತೆ ಹೊರಗೆ ಗಿಡಗಳಿಗೆ ಹಾಕುದು. ಹಾಗೆ ಒಂದೊಂದು ಲೋಟ ನೀರು ಸಹ ಚೆಲ್ಲುವಂತದನ್ನು ಆ ತರ ಉಪಯೋಗ ಮಾಡುವ ಹಾಗೆ ಮಾಡುದು. ಈ ರೀತಿಯ ನಮ್ಮ ಒಂದು ಜಲಸಾಕ್ಷರತೆ ಅನ್ನುವಂತದ್ದು ನಮ್ಗೆ ನಮ್ಮ ಪ್ರತಿಯೊಬ್ಬರಿಗೂ ನಮ್ಗೆ ಬಂದ್ರೆ ನೀರಿನ ಸಮಸ್ಯೆ ನಮಗೆ ಬಹುಮಟ್ಟಿಗೆ ನಮಗೆ ನಿವಾರಿಸಿಕೊಳ್ಳಿಕ್ಕೆ ಸಾಧ್ಯವೋ, ನಿಮ್ಮ ಒಪಿನಿಯನ್? ಖಂಡಿತ ಸರ್, ಖಂಡಿತ. ಇದು ನನಗೆ ಇಷ್ಟು ಈ ನೀರಿನ ಬಗ್ಗೆ ಇಷ್ಟು ಡೀಪ್ ಆಗಿ ನನ್ನ ಮನಸ್ಸಲ್ಲಿ ಕೂತ್ಕೊಂಡದ್ದು. ನಾನು ಸಣ್ಣದಿಂದಲೂ ಪ್ರೈಮರಿ ಸ್ಕೂಲ್ ನಲ್ಲಿ ಅಡಿಕೆ ಪತ್ರಿಕೆ ಶುರುವಾದಲ್ಲಿಂದ ನಾನು ಅದನ್ನು ಓದ್ತಾ ಇದ್ದೇನೆ. ನನ್ನ ತಾಯಿ ಮನೆಯಲ್ಲಿ ತಂದೆ ಕೃಷಿಕರು, ಹಾಗಾಗಿ ಅವರು ತರಿಸ್ತಾ ಇದ್ರು ಅಡಿಕೆ ಪತ್ರಿಕೆ. ಅದರಲ್ಲಿ ನೀರಿಂಗಿಸುವ ಬಗ್ಗೆ ಎಲ್ಲ ಲೇಖನ ಬರ್ತಿತ್ತಲ್ಲ, ಅದನ್ನು ಓದಿ ಓದಿ ಮತ್ತೆ ಅದು ಮನಸ್ಸಲ್ಲಿ ಕೂತಿತ್ತು. ಹಾಗೆ ನಾವು ಮನೆ ಕಟ್ಟುವಾಗ್ಲೇ ಹೇಳ್ತಾ ಇದ್ದೆ ನಾನು, ಇದು ನೀರೊಂದು ಬಾವಿಗೆ ಇಂಗಿಸುದು ಮಾಡ್ಲೇಬೇಕು ನಾವು ಮನೆ ಕಟ್ಟಿದ್ರೆ ಅಂತ ಹೇಳಿ ಹೇಳ್ತಾ ಇರ್ತಿದ್ದೆ. ಹಾಗೆ ಮತ್ತೆ ಅದನ್ನು ಮಾಡಿದ್ದು. ಅಂದ್ರೆ ಮತ್ತೆ ಅಷ್ಟಾಗುವಾಗ ಆ ಅಡಿಕೆ ಪತ್ರಿಕೆಯಲ್ಲಿ ಬಂದ ಲೇಖನಗಳನ್ನೆಲ್ಲ ಓದಿ ನಮ್ಮ ಮನೆಯವರು ತೋಟದಲ್ಲಿ ಇಂಗು ಗುಂಡಿಗಳನ್ನೆಲ್ಲ ಮಾಡಿದ್ರು, ಅಲ್ಲಿಯೂ ಸಹ ಬೋರ್ವೆಲ್ಲಿಗೆ ನೀರಿಂಗಿಸುದು ಮಾಡಿದ್ರು. ಹಾಗೆ ಇಂಗು ಗುಂಡಿ ಎಲ್ಲ ಮಾಡಿ 26 ವರ್ಷದ ಹಿಂದೆಯೇ ಮಾಡಿದ್ದೆವು ಆಗ್ಲೇ. ಹಾಗೆ ಪ್ರತಿಯೊಂದು ಆತರ ಮೇನ್ ಅದು ನನಗೆ ಒಂದು ಇದು ಬರ್ಲಿಕ್ಕೆ ಕಾರಣ ಅಡಿಕೆ ಪತ್ರಿಕೆ ಅಂತಲೇ ಹೇಳ್ಬೋದು ನಾನು. ಚಾವಣಿ ನೀರು ಸಂಗ್ರಹ ಟ್ಯಾಂಕಿಯಲ್ಲಿ ಮಾಡಿ ಗೃಹ ಬಳಕೆಗೆ ಉಪಯೋಗಿಸ್ತಾರೆ. ನೀರು ತುಂಬಿದಾಗ ಎಚ್ಚರಿಸುವ ಕರೆ ಗಂಟೆಯ ಮೂಲಕ ನೀರಿನ ಪೋಲು ತಡೆಗಟ್ಟುತ್ತಾರೆ. ಬೋರ್ವೆಲ್ ಮರುಪೂರಣ ಮಾಡಿದ್ದಾರೆ. 3.5 ಎಕರೆ ಜಾಗದಲ್ಲಿ 140ಕ್ಕಿಂತಲೂ ಹೆಚ್ಚು ಇಂಗು ಗುಂಡಿಗಳ ರಚನೆ ಮಾಡಿದ್ದಾರೆ. ಇನ್ನೇನು ಬೇಕು ಹೇಳಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುಭ